ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಅಷ್ಟೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರ ವೇತನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು ವಿಶೇಷವಾಗಿ ನಿನ್ನೆ ನಾಗರ ಪಂಚಮಿ ಎಲ್ಲರೂ ಹೋಗಿ ನಾಗನಿಗೆ ತನು ಅಂತ ಅಂದುಕೊಳ್ತೇನೆ ಪ್ರಾರ್ಥನೆ ಮಾಡಿದಿರಿ ಅಂತ ಅಂದುಗೊಳ್ತೇನೆ ಸ ಗಂಧ ಪ್ರಸಾದ ಸ್ವೀಕಾರ ಮಾಡಿದ್ದೀರಿ ಅಂತ ಅಂದುಕೊಳ್ತೀನಪ್ಪ ತುಂಬ ಚೆನ್ನಾಗಿರ್ತಾರೆ ಎಂಜಾಯ್ ಮಾಡ್ತೀನಿ ಪರವಾಗಿಲ್ಲ ಸೊ ರಾಹುವಿನ ಎಫೆಕ್ಟ್ ಇವತ್ತು ಕೂಡ ಇದ್ದೇ ಇರ್ತದೆ ಸೊ ರಾಹು ಮಹಾರಾಜ ಅಂದರೆ ನಾಗದೇವರು ಏನಪ್ಪ ಮಾಡಿದ್ರೆ ನಾಗದೇವ್ರು ರಾಹು ಮಹಾರಾಜ ಓಕೆ ಸೊ ಏನಪ್ಪಾ ಮಾಡ್ತಾರೆ ಅದರ ಬಗ್ಗೆ ನಿನ್ನೆನೇ ಹೇಳಿದ್ದೇನೆ ಇವತ್ತು ಮತ್ತಷ್ಟು ಸ್ವಲ್ಪ ವಿಚಾರಗಳನ್ನು ಅದರ ಬಗ್ಗೆ ಹೇಳ್ತೇನೆಪ್ಪ ಅದಕ್ಕಿಂತ ಮುಂಚೆ ಈ ಚಿಕ್ಕ ಸೂಚನೆ ನಿಮಗೋಸ್ಕರ ಆರಾಧ್ಯ ಟಿ ವಿ ಆರಾಧ್ಯ ಅಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿ ಮನೆಗಳಿಂದ ಬಂದಿರುವಂಥದ್ದು ಆಗಿರುತ್ತದೆ ಆದ್ದರಿಂದ ಇದರ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವೇನು ಇರೋದೇ ಇಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ಓಕೆ ರೈಟ್ ಗೊತ್ತಾಯಿತು ಸೊ ಏನು ಮಾಡೋಣ ಸೊ ನಿನ್ನೇನು ಹೇಳಿದೆ ನಿಮಗೆ ರಾಹು ಮಹಾರಾಜ ಅಲ್ವಾ ಯಾವ ರೀತಿ ಅದನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ನೀವೇನು ಮಾಡಬೇಕು ಅಥವಾ ನಾವೇನು ಮಾಡಬೇಕು ರೈಟ್ ಆ ಮೆಡಿಟೇಷನ್ ನಾನು ಹೇಳಿದಂಥ ರೆಮಿಡಿಯನ್ನು ಮೆಡಿಟೇಷನ್ ಮೆಡಿಟೇಷನನ್ನು ಭಾಳ ಚೆನ್ನಾಗಿ ಮಾಡ್ಕೊಳ್ಳಿ ಮೆಡಿಟೇಷನ್ ಬೆಳಿಗ್ಗೆ ಮತ್ತು ಸಂಜೆ ಯಾವತ್ತು ನೆನ್ಪಿಟ್ಕೊಳ್ಳಿ ಬೆಳಿಗ್ಗೆ ಒಂದು ಹತ್ತು ನಿಮಿಷ ಸಂಜೆ ಒಂದು ಹತ್ತು ನಿಮಿಷ ಒಂದು ವಾರಗಳ ಕಾಲ ಆನಂತರ ಒಂದು ಐದು ನಿಮಿಷ ಜಾಸ್ತಿ ಮಾಡುವುದು ಅಲ್ವಾ ಒಂದು ವಾರಗಳ ಕಾಲ ಮತ್ತೊಂದು ಐದು ನಿಮಿಷ ಜಾಸ್ತಿ ಮತ್ತೊಂದು ವಾರಗಳ ಕಾಲ ಅರ್ಧ ಗಂಟೆ ಮತ್ತೆ ಓಕೆ ಹಾಗಾದರೆ ಅರ್ಧ ಗಂಟೆ ಬೆಳಿಗ್ಗೆ ಮೆಡಿಟೇಷನ್ ಅರ್ಧ ಗಂಟೆ ಸಂಜೆ ಮೆಡಿಟೇಷನ್ ಬರೀ ಇಷ್ಟೇ ಮಾಡಬೇಕು ಕೂತ್ಕೊಂಡು ಆರಾಮಾಗಿ ಆಗಿ ಕೂತ್ಕೊಳ್ಳಿ ಬರೀ ಉಸಿರಿನ ಮೇಲೆ ಗಮನ ಕೊಡಿ ಅಷ್ಟೇ ಬೇರೆ ಏನು ಮಾಡಬೇಕನ್ನ ನಿಮ್ಮ ಈ ಪಾರ್ಟ್ ಕೂಲಾದರೆ ಅಂದರೆ ನಿಮ್ಮ ಮೈಂಡ್ ಕೂಲಾಗಲಿಕ್ಕೆ ಪ್ರಯತ್ನ ಪಟ್ಟರೆ ರಾಹು ಮಹಾರಾಜನಿಂದ ನಾಗದೇವರು ಅಂತ ಕರೀರಿ ನಾಗ ದೋಷ ಅಂತ ಏನಿದೆ ಅದು ಬರೋದೇ ಇಲ್ಲ ನೀವೇನು ಬೇಕಾದ್ರು ಮಾಡಿ ಹಂಡ್ರೆಡ್ ಪರ್ಸೆಂಟ್ ಬರೋದಿಲ್ಲ ಅಂದರೆ ಬರೋದಿಲ್ಲ ಬೇಕಾದರೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ ಓಕೆನಾ ಆತ ಎಲ್ಲಿರ್ತಾನೋ ಅಲ್ಲಿ ಶಾಂತತೆಯಿಂದ ಇರ್ತಾನೆ ಶಾಂತ ರೀತಿಯ ಫಲ ಕೊಡಲಿಕ್ಕೆ ಶುರು ಮಾಡಿಬಿಡ್ತಾನೆ ಓಕೆನಾ ಸೊ ಇದು ವಿಚಾರ ಅದಕ್ಕೋಸ್ಕರ ಅರ್ಥ ಮಾಡ್ಕೊಳ್ಬೇಕಿದಲ್ಲ ಅಲ್ವಾ ಈಗ ಕೆಲವೊಮ್ಮೆ ಏನಾಗುತ್ತೆ ನಾನು ಮೊದಲೇ ಹೇಳಿದ್ದೇನೆ ರಾಹು ದಶೆ ನಡೀತಾ ಉಂಡು ನಿಮಗೆ ರಾಹು ಭುಕ್ತಿ ನಡೀತಾಂಡು ನಿಮಗೆ ಅಥವಾ ನಿಮ್ಮ ಏಜ್ ಬಂದು ಅಂದರೆ ನಿಮ್ಮ ವಯಸ್ಸು ಬಂದು ನಲ್ವತ್ತರಿಂದ ನಲ್ವತ್ತೊಂಬತ್ತರ ಮಧ್ಯದಲ್ಲಿ ನೀವು ಹೋಗ್ತಾ ಇದ್ದೀರಾ ನಲ್ವತ್ತೊಂದು ನಲವತ್ತೆರಡು ನಲ್ವತ್ತೆ ಆಗ ರಾಹು ಮಹಾರಾಜ ಆ್ಯಕ್ಟಿವ್ ಆಗಿರ್ತಾನೆ ಅಲ್ವಾ ಆತನ ಒಂದು ಎನರ್ಜಿ ಏನುಂಟು ಅದು ಆ್ಯಕ್ಟಿವ್ ಆಗಿರ್ತದೆ ನಿಮ್ಮ ಜಾತಕಕ್ಕೆ ಸಂಬಂಧಪಟ್ಟಂತೆ ಓಕೆ ಈಗ ರಾಹು ತುಂಬ ತೊಂದರೆಯಲ್ಲಿ ಕೊಡ್ತಾನೆ ರಾಹು ಮತ್ತು ಶನಿಯ ಕಾಂಬಿನೇಷನ್ ಬಂದಾಗ ರಾಹು ಮತ್ತು ಕುಜನ ಕಾಂಬಿನೇಷನ್ ಬಂದಾಗ ಮತ್ತು ರಾಹು ಮತ್ತು ಸೂರ್ಯನ ಕಾಂಬಿನೇಷನ್ ಬಂದಾಗ ಕೆಲವೊಂದು ಬಾರಿ ರಾಹು ಮತ್ತು ಗುರುವಿನ ಕಾಂಬಿನೇಷನ್ ಬಂದಾಗ ಕೆಲವೊಂದು ಬಾರಿ ಸಮಸ್ಯೆಗಳು ಕೂಡ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಅದೇ 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 ಸಂದರ್ಭದಲ್ಲಿ ರಾಹು ಏನು ಮಾಡ್ತಾನೆ ಯಾವಾಗೆಲ್ಲ ರಾಹು ಎದ್ದು ಬಿಡ್ತಾನೆ ಆತ ಸೂರ್ಯನನ್ನು ಹುಡುಕ್ತಾನೆ ಎಲ್ಲಿದ್ದಾನೆ ಸೂರ್ಯ ಅಂತ ಸೂರ್ಯನಿಗೇನೆ ಗ್ರಹಣ ತಾಗಿಸ್ತಾನೆ ಹೋಗಿ ಓಕೆನಾ ಇದು ಬಹಳ ವಿಶೇಷವಾಗಿರುವಂಥದ್ದು ರಾಹು ದಶೆ ಭುಕ್ತಿಯ ರಾಹು ದಶೆ ಭುಕ್ತಿ ಮತ್ತು ಫೋರ್ಟಿ ಟು ಫೋರ್ಟಿ ನೈನ್ನ ಏಜ್ ಸೀರೀಸಲ್ಲಿ ಆಗ ಆ ರಾಹು ಮಹಾರಾಜ ಎಲ್ಲಿ ನಿಮ್ಮ ಜಾತದಲ್ಲಿ ಸೂರ್ಯ ಅಲ್ಲಿ ಗ್ರಹಣ ತಾಗಿಸ್ತಾನೆ ಇದರ ಅರ್ಥ ಏನು ಸೊ ಅದು ಪ್ರಾಬ್ಲಮ್ ಆಯಿತು ಅಂತಾರೆ ಈಗ ಫಾರ್ ಎಕ್ಸಾಂಪಲ್ ಸೂರ್ಯ ಏಳನೇ ಮನೆಯಲ್ಲಿದ್ದಾನೆ ಅಂತ ಇಟ್ಕೊಳ್ಳೋಣ ರಾಹು ದಶೆ ಸ್ಟಾರ್ಟ್ ಆಯಿತು ಅಂತ ಇಟ್ಕೊಳ್ಳೋಣ ಏಳನೇ ಮನೆಯಲ್ಲಿ ಸೂರ್ಯ ನಿಮ್ಮ ಮದುವೆ ಜನರಿಗೆ ಹೋಯ್ತು ರೈಟ್ ಮದುವೆ ಜನ ಸಮಸ್ಯೆ ಕ್ರಿಯೇಟ್ ಆಯಿತು ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ ಅದೇ ಸೂರ್ಯ ಆರನೇ ಮನೆಯಲ್ಲಿದ್ದಾನೆ ಅಂತ ಇಟ್ಕೊಳ್ಳೋಣ ಆರನೇ ಮನೆ ಸೂರ್ಯ ಪರವಾಗಿಲ್ಲ ಬಟ್ ರಾಹು ದೇಶ ನಡೆದಾಗ ಆರನೇ ಮನೆ ಸೂರ್ಯನಿಂದ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ನಿಮಗೆ ಬರಲೇಬೇಕಂತ ಉಂಟು ಅದೇ ರೀತಿ ಸೂರ್ಯ ಎಲ್ಲಿ ಬೇಕಾದರೂ ಇರಲಿ ಅಲ್ಲಿಂದ ಕೆಲವೊಂದು ಬಾರಿ ಸಮಸ್ಯೆಗಳನ್ನು ಎದುರಿಸ್ಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆ ಖಂಡಿತ ಖಂಡಿತ ಅಂತ ಒಂದು ವೇಳೆ ಅಂಥದ್ದು ಉಂಟು ಅಂತಾದಾಗ ಪ್ರತಿ ಆದಿತ್ಯವರ ಆದಿತ್ಯವರ ದಿವಸ ಒಂದು ಕಿಲೋ ಗೋಧಿಯನ್ನು ನಿಮ್ಮ ಕೈಯಿಂದ ಯಾರಿಗದು ದಾನ ಮಾಡಿ ಅಥವಾ ನೀರಲ್ಲಿ ಹರಿಯಬೇಡಿ ಆಗೇನಾಗುತ್ತೆ ಈ ಒಂದು ಸಮಸ್ಯೆಯಿಂದ ಮುಕ್ತರಾಗಲಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ತುಂಬ ಚೆನ್ನಾಗಿದ್ದು ವರ್ಕ್ ಅಂತೂ ಆಗಿದೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ನೋಡಿ ಯಾವ ರೀತಿ ರಿಸಲ್ಟ್ ಬರುತ್ತೆ ಓಕೆ ನಾವು ಸೊ ಅದಕ್ಕೋಸ್ಕರ ಈ ಒಂದು ಆನಂತರ ಇನ್ನೊಂದು ವಿಚಾರ ಏನಂದರೆ ಈಗ ರಾಹುವಿನ ಕಾಂಬಿನೇಷನ್ ಜಾತಕದಲ್ಲಿ ಏನುಂಟು ನೋಡಿ ಅಲ್ವಾ ಈಗ ಶನಿ ಶನಿ ಮತ್ತು ರಾಹುವಿನ ಕಾಂಬಿನೇಷನ್ ಬಂದಾಗ ಅದು ಒಂದು ವಿಚಾರ ಹೇಳ್ತಾ ಉಂಟು ನಿನ್ನ ಕಾರ್ಯಕ್ಷೇತ್ರದಲ್ಲಿ ಮೋಸ ಮಾಡಬೇಡ ಸುಳ್ಳು ಹೇಳಬೇಡ ಯಾಕಂದರೆ ಅದು ಪಿತೃದೋಷಕ್ಕೆ ಸಂಬಂಧಪಟ್ಟ ಕೆಲಸ ಮಾಡ್ತಾ ಉಂಟು ಯಾಕಂದರೆ ರೀಸೆಂಟಾಗಿ ನೀವು ಏನು ಒಂದು ರೀಸೆಂಟ್ ಜನ್ಮದಲ್ಲಿದ್ದಿರಿ ಆ ಜನ್ಮದಲ್ಲಿ ಅದೇನೋ ಕರ್ಮವನ್ನು ಮಾಡಿ ಈ ಜನ್ಮಕ್ಕೆ ಬಂದಿದ್ದೀರಿ ಅದು ಆ ಕರ್ಮ ಈಗ ಅನುಭವಿಸ್ಬೇಕಾಗುತ್ತೆ ನೀವು ಅದಕ್ಕೋಸ್ಕರ ಶನಿ ಮತ್ತು ರಾಹುವಿನ ಕಾಂಬಿನೇಷನ್ ಬಂದಿದೆ ಅರ್ಥ ಏನು ಸುಳ್ಳು ಹೇಳಬೇಡ ನಿನ್ನ ಕಾರ್ಯಕ್ಷೇತ್ರವನ್ನು ಚೆನ್ನಾಗಿಟ್ಕೋ ಸುಳ್ಳು ಹೇಳಲಿಕ್ಕೆ ಹೋಗಬೇಡ ಅಂತ ಇಂಡಿಕೇಶನ್ ಒಂದು ವೇಳೆಯಲ್ಲಿ ಸುಳ್ಳನ್ನು ನೀವು ಉಪಯೋಗ ಮಾಡಿಕೊಂಡಾಗ ಆ ಒಂದು ಕಾಂಬಿನೇಷನ್ನಿಂದ ಬಹಳಷ್ಟು ತೊಂದರೆಗಳನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ಉಂಟು ಇನ್ನು ಆ ಕಾಂಬಿನೇಷನ್ ಎಲ್ಲಿ ಇರುತ್ತೆ ಅದು ಎಲ್ಲಿ ಬೇಕಾದರೆ ಆ ಭಾವಕ್ಕೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯ ತೊಂದರೆಗಳನ್ನು ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆಂದು ಖಂಡಿತ ಬರುತ್ತೆ ಇದು ವಿಚಾರ ಅರ್ಥ ಆಗುತ್ತೆ ನಿಮಗೆ ಅದು ಎಲ್ಲಿ ಬೇಗ ಈಗ ನಿಮ್ಮ ಎರಡನೇ ಮನೆಯಲ್ಲಿ ಶನಿ ಮತ್ತು ರಾಹುವಿನ ಕಾಂಬಿನೇಷನ್ ಬಂತು ಅಂತ ಇಟ್ಟುಕೊಳ್ಳಿ ಏನು ಪ್ರಾಬ್ಲಮ್ ಆಯಿತು ಕುಟುಂಬದ ವಿಚಾರ ಮನೆ ವಿಚಾರ ನಿಮ್ಮ ವಾಣಿಯ ವಿಚಾರ ಏನು ಮಾತಾಡ್ತೀರಾ ನಿಮ್ಮದೇ ತಪ್ಪು ಅಂತ ಇಟ್ಕೊಳ್ತಾರೆ ಅವರು ಆ ನಂತರ ಹಣ ಹಣಕಾಸಿನ ವಿಚಾರ ಫ್ರಾಡ್ ಆಗ್ಬೋದು ತೊಂದರೆ ಆಗ್ಬೋದು ಅಲ್ವಾ ಯಾವಾಗಲೂ ಸುಳ್ಳೇ ಹೇಳುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇದೆಲ್ಲ ಯಾಕಂದರೆ ಎರಡನೇ ಮನೆಗೆ ದೊಡ್ಡ ಹೊಡೆತ ಬಿತ್ತೀಗ ರೈಟ್ ಎರಡನೇ ಮನೆ ಹೋಯ್ತೀಗ ಯಾಕಂದರೆ ರಾಹು ಮತ್ತು ಶನಿಯ ಕಾಂಬಿನೇಷನ್ ಅದೇ ಪಿತೃದೋಷ ಅಂತಲೇ ಕರೆಯುವುದು ಅದನ್ನು ಸೊ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಅಲ್ವಾ ನೋಡಿ ಅದರಲ್ಲಿ ಕೂಡ ಏನಾಗುತ್ತೆ ಈ ರಾಹು ಅಂತ ಏನಿರ್ತಾನೆ ಆತ ನ್ಯಾಚುರಲ್ ಹನ್ನೊಂದನೇ ಮನೆ ಅಧಿಪತಿ ಹನ್ನೊಂದನೇ ಮನೆ ಕುಂಭರಾಶಿ ಆತನ ನ್ಯಾಚುರಲಾಗಿ ಕುಂಭರಾಶಿ ಅಧಿಪತಿ ಓಕೆ ಅಂದರೆ ಅದು ನಿಮ್ಮ ಹಿರಿಯರು ಅಜ್ಜ ಅಜ್ಜಿ ಅಂತ ಕರಿತೇವೆ ಇನ್ನೂ ಹಿಂದಕ್ಕೆ ಹೋದಾಗ ನಿಮ್ಮ ಆಗಿ ಹೋದವರು ರೈಟಾ ಸೊ ಅಲ್ಲಿಗೆ ರಾಹು ಕನೆಕ್ಟ್ ಆಗ್ತಾನೆ ಆಗೇನಾಯಿತು ನಿಮಗೆ ಅಲ್ವಾ ಆನಂತರ ಕೇತುವನ್ನು ಕೂಡ ಇಟ್ಕೊಳ್ಳಿ ಕೇತು ಕೂಡ ಸೇಮ್ ಟು ಸೇಮ್ ಅದೇ ರೀತಿಯಾಗಿ ರಿಸಲ್ಟ್ ಕೊಡ್ತಾನೆ ಆನಂತರ ರಾಹು ಕೂಡ ಅದೇ ರೀತಿಯಾಗಿ ನಿಮ್ಮನ್ನು ಆಟ ಆಡಿಸಲಿಕ್ಕೆ ಶುರು ಮಾಡ್ತಾನೆ ಅದಕ್ಕೆ ಬೇಕಾದಂಥ ಪ್ರಿಕಾಷನ್ ಏನು ಒಂದೇದಾಗಿ ಶನಿ ಮತ್ತು ರಾಹುವಿನ ಕಾಂಬಿನೇಷನ್ ಬಂದಾಗ ಸುಳ್ಳು ಹೇಳಬಾರ್ದು ಸತ್ಯದ ಹಾದಿಯಲ್ಲಿ ನಡಿಬೇಕು ಯಾರಿಗೂ ಕಾಂಪ್ರಮೈಸ್ ಮಾಡಬಾರ್ದು ಮಾಡಿದರೆ ಅದನ್ನು ನಿಭಾಯಿಸಬೇಕು ಅಲ್ವಾ ಆನಂತರ ಪ್ರತಿದಿನ ಮನೆಯಲ್ಲಿ ಅನ್ನ ಮಾಡ ಅನ್ನ ಮಾಡ್ತೀರಾ ಮೊದಲನೇ ಅನ್ನವನ್ನು ಸ್ವಲ್ಪ ತೆಗೆದಿಟ್ಟು ಅದಕ್ಕೆ ಮೊಸರನ್ನು ಬೆರೆಸಿ ಅದಕ್ಕೆ ಸ್ವಲ್ಪ ಕಪ್ಪು ಎಳ್ಳನ್ನು ಬೆರೆಸಿ ಪ್ರತಿದಿನ ಕಾಗೆಗಳಿಗೆ ಇಡುವುದರ ಮುಖಾಂತರ ಈ ಒಂದು ಪಿತೃದೋಷವನ್ನು ಕಳೀಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಟ್ರೈ ಮಾಡಿ ನೋಡಿ ಅಂತೇಳಿ ನೋಡೋಣ ಏನಾಗುತ್ತೆ ರೈಟಾ ಓಕೆ ಇನ್ನೇನಿರ್ತದೆ ಹೇಳಿಕೊಡ್ತೇನೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಣ ಹಲೋ

ಇವತ್ತು ಹೋಗೋಣ ನಾಳೆ ಹೋಗೋಣ ಮಂಗಳವಾರ ಹೋಗೋಣ ಆಧಿತ್ಯವಾರ ರೈಟಾ ಅಥವಾ ಇದೇ ರೀತಿ ಆಗುತ್ತೆ ಅಲ್ವಾ ಒಂದೇ ಒಂದು ನಮ್ಮ ವಿಚಾರ ನಿಮಗೆ ಆ ಪಡುಬಿದ್ರಲ್ಲಿ ಇದ್ದೀರ ಅಂದಾಗ ನೀವು ಅಲ್ಲಿ ಸಾಯಿಬಾಬನ ಟೆಂಪಲ್ ಎಲ್ಲಿ ಉಂಟು ಅಂದ್ರೆ ನೋಡಿಮ್ಮ ಸಾಯಿಬಾಬನ ಟೆಂಪಲ್ ವಿಶೇಷವಾಗಿ ಒಂದು ನಿಮಗೆ ಉಡುಪಿ ಕೊಡವೂರಿನಲ್ಲಿ ಒಂದು ಸಾಯಿಬಾಬನ ಟೆಂಪಲ್ ಇದೆ ಅಥವಾ ಇನ್ನೊಂದು ನಿಮಗೆ ಮಂಗಳೂರಲ್ಲಿ ಒಂದು ಸಾಯಿಬಾಬನ ಟೆಂಪಲ್ ಇದೆ ಆ ಚಿಲಿಂಬಿಯಲ್ಲಿ ಅಲ್ಲಿ ಹೋಗಿ ಮಗನಿಗೆ ಪ್ರಾರ್ಥನೆ ಮಾಡ್ಕೊಂಡು ಬರ್ಲಿಕ್ಕೆ ಹೇಳೀಮ್ಮ ಏನೂ ಬೇಡ ಬೇಕಾಗಿಲ್ಲ ಸೊ ಅಷ್ಟನ್ನೇ ಮಾಡಿದಾಗ ಅದರಲ್ಲೂ ಗುರುವಾರ ಗುರುವಾರ ದಿವಸವನ್ನು ಗುರುವಾರ ದಿವಸ ಬೇಕಾದರೆ ನಾನ್ವೆಜ್ಜನ್ನು ಡ್ರಾಪ್ ಮಾಡ್ಲಿಕ್ಕೆ ಕೇಳಿ ಸೊ ಯಾವಾಗ ಗುರುವಿನ ಕೃಪೆ ಬರುತ್ತೆ ಆವಾಗ ಕೆಲಸ ಡನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ ಇದೊಂದು ವಿಚಾರ ಅದ್ರ ಜೊತೆಗೆ ಏನು ಮಾಡಬೇಕು ಸ್ವಲ್ಪ ಈ ಕಪ್ಪು ಉದ್ದು ಮತ್ತೆ ಹೆಸರು ಕಾಳಿಂದ ಪ್ರತಿದಿನ ನಿವಾರಿಸಿ ಪ್ರಯತ್ನ ಮಾಡಿಮ್ಮ ಖಂಡಿತ ಕೆಲಸ ಡನ್ ಆಗುತ್ತಮ್ಮ ಒಳ್ಳೆಯದಾಗಲಿ ರೈಟಾ ಎಸ್ ಅಮ್ಮ ನಿಮ್ಮ ಹೋಗಿ ಬನ್ನಿ ಕರೆ ಮಾಡಿದಕ್ಕೆ ತುಂಬ ತುಂಬ ಧನ್ಯವಾದಗಳು ಅಲ್ಲೋ ಈಗ ದೂರದವರು ಆದರೆ ಪರವಾಗಿಲ್ಲ ಇಲ್ಲೇ ಇರ್ತೀರ ಅಲ್ವಾ ನಿಮಗೆ ಎಷ್ಟೊಂದು ಅಲ್ವಾ ನಾನೆಲ್ಲಾದ್ರೂ ಗಾಡಿ ತಗೊಂಡು ನಂಗೆ ಹತ್ತೇ ನಿಮಿಷ ಇಲ್ಲಿಂದ ಪಡುಬಿದ್ರಿಗೆ ಹೋಗ್ಲಿಕ್ಕೆ ಅಂತ ಪರಿಸ್ಥಿತಿ ರೈಟಾ ಸೊ ಬಂದು ಕೇಳಬೇಕು ತಾನೆ ಅದು ಎದುರು ಎದುರಿದ್ದಾಗ ಎನರ್ಜಿನೇ ಬೇರೆ ಇರ್ತದೆ ಅಲ್ವ ಎಲ್ಲ ವಿವರವಾಗಿ ನಿಮಗೆ ಏನಾದರೂ ಹೇಳ್ಬೋದು ನಾನು ಇದು ವಿಚಾರ ಓಕೆ ಆ ಸೊ ವಿಶೇಷವಾಗಿ ಹೇಳಬೇಕಾದ್ರೆ ಈ ಶನಿ ರಾಹು ಮನ ಕಾಂಬಿನೇಷನ್ ಈ ರೀತಿಯ ಕೆಲಸ ಮಾಡ್ತೇನೆ ರೈಟ್ ತಾನೇ ಓಕೆನಾ ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಯಾಕಂದರೆ ಜಾತಕದಲ್ಲಿ ಯಾವತ್ತು ನೆನ್ಬಿಟ್ಕೊಳ್ಳಿ ನಮ್ಮನ್ನು ಆಟ ಆಡಿಸುವಂಥ ಪ್ಲಾನೆಟ್ಸ್ ಬಂದದ್ದು ಮೂರೇ ಪ್ಲಾನೆಟ್ಸ್ ಮೇಜರ್ ಆಗಿ ಶನಿ ರಾಹು ಕೇತು ಓಕೆನಾ ಇದು ಬಿಟ್ಟರೆ ಬೇರೆ ಒಂದು ಅದೇ ರೀತಿ ನಿಮ್ಮನ್ನ ಲಕ್ಷಾಧೀಶರನ್ನಾಗಿ ಕೋಟ್ಯಾಧೀಶರನ್ನಾಗಿ ಮಾಡೋ ಪ್ಲಾನೆಟ್ಸ್ ಕೂಡ ಮೂರೇ ಯಾವುದೆಲ್ಲ ಶನಿ ರಾಹು ಕೇತು ಓಕೆ ಬೇರೆ ಯಾವುದು ಕೂಡ ಇಲ್ಲ ಬೇರೆ ಯಾವುದರಲ್ಲಿ ಕೂಡ ಆ ಕೆಪಬಿಲಿಟಿ ಇಲ್ಲ ಓಕೆನಾ ಅರ್ಥ ಆಯಿತು ನಿಮಗೆ ಇವತ್ತು ಎಣಿಸ್ಕೊಳ್ಳಿ ನಿಮ್ಮ ನಮ್ಮ ಮುಖೇಶ್ ಅಂಬಾನಿ ಏನಿದ್ದಾರೆ ಅವರೆಲ್ಲರೂ ಯಾವುದರಿಂದ ಹಣ ಗಳಿಸ್ತಾ ಇದ್ದಾರೆ ಯಾವುದರಿಂದ ಅಲ್ವಾ ಅದು ಎಣ್ಣೆಯನ್ನು ಮಾರಿ ಅಂದರೆ ಪೆಟ್ರೋಲ್ ಮತ್ತು ಪೆಟ್ರೋಲಿಯಂ ಉತ್ಪಾದನೆ ಉತ್ಪಾದನೆಗಳನ್ನು ಮಾರಿ ಪೆಟ್ರೋಲಿಯಂ ಯಾವುದಕ್ಕೆ ಸಮ ನಿಮಗೆ ಸಂಬಂಧಪಟ್ಟ ರೈಟ್ ಲಕ್ಷ್ಮಿ ಮಿತ್ತಲನ್ನು ತೆಗೆದುಕೊಳ್ಳಿ ಲೋಹಕ್ಕೆ ಸಂಬಂಧಪಟ್ಟಂತೆ ಕಬ್ಬಿಣ ಲೋಹ ಲೋಹಕ್ಕೆ ಸಂಬಂಧ ಸ್ಟೀಲ್ ಪ್ರಾಡಕ್ಟ್ ಓಕೆ ಅದನ್ನು ಮಾರಿ ಅವ್ರ ಕೋಟಿ ಅಧಿಪತಿಯಾಗಿದೆ ರೈತನೇ ಇನ್ನೂ ಅದನಿಯನ್ನು ತಗೊಂಡಾಗ ಅದು ನಿಮ್ಮ ಸಿ ಎನ್ ಜಿ ಎಲ್ಲ ಬರುತ್ತಲ್ಲ ಅದೆಲ್ಲವೂ ಕೂಡ ಯಾವುದಕ್ಕೆ ಅದು ಕೂಡ ಶನಿ ಸಂಬಂಧ ರೈಟ್ ಹಾಗಾದ್ರೆ ಅವರನ್ನ ಕೋಟ್ಯಾಧೀಶ ಮಾಡಿದೆ ಅವರು ಶನಿನೇ ತಾನೆ ಹಾಗಾದ್ರೆ ಉಪದ್ರ ಕೊಡದೆ ಶನಿಯನ್ನು ಯಾಕೆ ಈ ರೀತಿ ಈ ಮೂರು ಪ್ಲಾನೆಟ್ಸ್ ನೀವೇನಾದ್ರೂ ಜಾತಕದಲ್ಲಿ ಬಹಳ ಚೆನ್ನಾಗಿ ಇಟ್ಕೊಳ್ಳಿಗೆ ಪ್ರಯತ್ನ ಮಾಡಿದ್ರೆ ನೋಡಿ ಅಲ್ಲಿ ಏನಾಗುತ್ತೆ ರಾಹುಗೆ ಸುಳ್ಳು ಹೇಳಬಾರದು ವಂಚನೆ ಮಾಡಬಾರದು ಸುಮ್ಮನೆ ಇರಬೇಕು ಅವ ಸುಮ್ಮನೆ ಇರ್ತಾನೆ ಎದ್ದು ಏನು ಮಾಡಲ್ಲ ಆತನಿಂದ ಪ್ರಾಬ್ಲಮ್ ಆಗಲ್ಲ ಓಕೆನಾ ಇದು ವಿಚಾರ ರಾಹುಗೆ ಸಂಬಂಧ ಏನು ಧ್ಯಾನ ಮಾಡಿಕೊಂಡಾಗ ಕಂಟ್ರೋಲ್ ಕಂಟ್ರೋಲ್ ಅಲ್ಲಿ ಇದ್ದೇ ಇರ್ತಾನೆ ಓಕೆನಾ ಇದೊಂದು ವಿಚಾರ ಎರಡನೇ ವಿಚಾರ ಶನಿಗೆ ಸಂಬಂಧಪಟ್ಟಂತೆ ಏನಪ್ಪ ಶನಿಗೆ ಸಂಬಂಧಪಟ್ಟಂತೆ ಇವೆಂಟ್ಸ್ ಕಷ್ಟಪಡಬೇಕಂತ ಕಷ್ಟಪಡುವುದಲ್ಲ ಕಷ್ಟಪಡುವುದು ಹೇಗೆ ಅಂದರೆ ನೀವು ಯಾವುದೇ ಕೆಲಸವನ್ನು ಕಷ್ಟಪಟ್ಟು ಮಾಡಿದರೆ ಅದು ಪ್ರಾಬ್ಲಮೆಟಿಕ್ ಅದು ಆಗುವಂಥದ್ದಲ್ಲ ಕಷ್ಟಪಟ್ಟು ಯಾವುದೇ ಕೆಲಸವನ್ನು ಮಾಡಲಿಕ್ಕಿಲ್ಲ ಅಂತ ಉಂಟು ಮಾಡಬಾರ್ದು ಅಂತ ಉಂಟು ಇಷ್ಟಪಟ್ಟು ಕೆಲಸ ಮಾಡಬೇಕು ಆ ಕೆಲಸ ನನಗೆ ಬಹಳ ಇಷ್ಟ ನಾನು ಮಾಡ್ತೇನೆ ತನ್ಮಯತೆಯಿಂದ ಮಾಡ್ತೇನೆ ಆ ಕೆಲಸ ಮಾಡಬೇಕಾದ್ರೆ ನಾನು ನನ್ನನ್ನೇ ಮೈ ಮರಿತೇನೆ ಅಂತಹ ಕೆಲಸವನ್ನು ನೀವು ಮಾಡಿದಾಗ ಶನಿಯಿಂದ ಒಳ್ಳೆ ರಿಸಲ್ಟ್ ಬರುತ್ತೆ ಕಷ್ಟಪಟ್ಟು ಮಾಡಿದಾಗ ಶನಿ ಮತ್ತೆ ಪೀಡಿತನ ಅಂದರೆ ನೀವೊಂದು ಏನು ಮಾಡ್ತೀರಾ ಒಂದು ಕೆಲಸ ಮಾಡಲಿಕ್ಕೆ ಕೂತ್ಕೊಂಡ್ರಿ ಅಂತ ಇಟ್ಕೊಂಡು ಓಕೆ ಕೆಲಸ ಮಾಡ್ತಾ ಹೋಗ್ತೀರಿ ಮತ್ತೆ ಗಡಿಯಾರ ನೋಡ್ತಾ ಇದ್ರಿ ಯಾವಾಗ ಬಿಡ್ತಾರೆ ಯಾವಾಗ ಬಿಡ್ತಾರೆ ಯಾವಾಗ ಅಲ್ಲ ಲಂಚ್ಗೆ ಯಾವಾಗ ಹೋಗೋದು ಆನಂತರ ಮನೆಗೆ ಯಾವಾಗ ಹೋಗೋದು ಟೀ ಕುಡಿಲಿಕ್ಕೆ ಇದನ್ನೇ ನೋಡ್ತಾ ಇರ್ತೀರಿ ಹೊರತು ಕೆಲಸದಲ್ಲಿ ಧ್ಯಾನ ಇರೋಲ್ಲ ಅಲ್ವಾ ಅದಕ್ಕೇನು ಹೇಳೋದು ಅಲ್ಲೇನಾಗುತ್ತೆ ನೀವು ಯಾವುದೇ ಕೆಲಸ ಮಾಡಿದಾಗ ಇಷ್ಟಪಟ್ಟು ಮಾಡಬೇಕು ಅಥವಾ ನೀವು ಯಾವುದನ್ನು ಇಷ್ಟಪಡ್ತೀರೋ ಅದನ್ನೇ ಮಾಡಬೇಕು ರೈಟಾ ತೊ ಆಗೇನಾಗುತ್ತೆ ಲೈಫಲ್ಲಿ ಸಕ್ಸಸ್ ಬಲಕ್ಕೆ ಸ್ಟಾರ್ಟ್ ಆಗಿದೆ ಆಗ ಶನಿ ಮಹಾರಾಜನಿಂದ ಅದೇನು ನಿಮಗೆ ಕಷ್ಟ ಕೊಡಬೇಕಾತ ಕಷ್ಟ ಕೊಡಲ್ಲ ಆತ ಇಷ್ಟ ಕೊಡ್ತಾನೆ ಒಳ್ಳೆ ರೀತಿಯಲ್ಲಿ ನಿಮ್ಮನ್ನು ಹೋಗ್ತಾನೆ ಇದು ಟೆಕ್ನಿಕ್ ಅಂತ ಹೇಳ್ತೀನಿ ರೈಟ ಕೇತುವಿನಿಂದ ಹೇಗೆ ಒಳ್ಳೆ ರಿಸಲ್ಟನ್ನು ಪಡೆದಿರಿ ಕೇತುವಿಗೆ ನಾಲೆಜ್ ಬೇಕಾ ಫಸ್ಟ್ ಬೇರೇನು ಕೂಡ ಆತ ಕೇಳಲ್ಲ ಯಾಕಂದರೆ ಅವ್ನಿಗೆ ಈ ಇಲ್ಲ ತಲೆಯ ಇಲ್ಲ ಕಣ್ಣು ಇಲ್ಲ ಕಾಣಿಸೋದಿಲ್ಲ ಪಂಚೇಂದ್ರಗಳಿಲ್ಲ ಅದಕ್ಕೋಸ್ಕರ ಅಲ್ಲಿ ಏನಾಗುತ್ತೆ ಅಲ್ಲಿ ವಿಶೇಷ ರೀತಿಯಲ್ಲಿ ನೀವೇನು ಮಾಡಬೇಕಾಗದೆ ನೀವು ಬಹಳ ಆಧ್ಯಾತ್ಮವನ್ನು ನೀವು ಫಾಲೋ ಮಾಡಬೇಕಾಗುತ್ತೆ ದೈವ ದೇವರು ಆಧ್ಯಾತ್ಮ ಹಿರಿಯರು ಇವರನ್ನೆಲ್ಲ ಫಾಲೋ ಮಾಡಬೇಕಾಗುತ್ತೆ ಇದನ್ನೆಲ್ಲ ಫಾಲೋ ಮಾಡಿದಾಗ ನಿಮ್ಮ ಜಾತಕದಲ್ಲಿ ಕೇತು ಮಹಾರಾಜ ಎಲ್ಲಿದ್ದಾನೆ ಆತ ಸಾಟಿಸ್ಫೈಡ್ ಆಗ್ತಾನೆ ಇನ್ನೊಂದು ವಿಚಾರ ಏನಂದರೆ ಎಲ್ಲಿ ಕೇತು ಇರ್ತಾನೆ ಅಲ್ಲಿಂದ ರಿಸಲ್ಟ್ ನಿಮಗೆ ಕಡಿಮೆನೇ ಇರ್ತದೆ ಯಾಕಂದರೆ ಕೇತು ಏನು ಮಾಡ್ತಾನೆ ಎಲ್ಲವನ್ನು ಅಬ್ಸರ್ವ್ ಮಾಡಿಬಿಡ್ತಾನೆ ಓಕೆನಾ ರಾಹು ಏನು ಮಾಡ್ತಾನೆ ಎಕ್ಸ್ಪೋಸ್ ಮಾಡ್ತಾನೆ ಕೇತು ಏನು ಮಾಡ್ತಾನೆ ಅಬ್ಸರ್ವ್ ಮಾಡ್ತಾನೆ ಸೊ ಅರ್ಥ ಏನಂದರೆ ಎಲ್ಲಿ ಕೇತು ಕೂತಿದ್ದಾನೆ ಆ ಪಾ ಆ ಭಾವದಿಂದ ಬರತಕ್ಕಂತಹ ಒಂದಷ್ಟು ರಿಸಲ್ಟನ್ನು ಅಬ್ಸರ್ವ್ ಮಾಡಿಬಿಡ್ತಾನೆ ಆತ ರೈಟಾ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಸೆವೆಂತ್ ಹೌಸಲ್ಲಿ ಕೇತು ಇದ್ದಾನೆ ಅಂತ ಇಟ್ಕೊಳ್ಳೋಣ ಮದುವೆ ಜೀವನದಲ್ಲಿ ತೊಂದರೆ ಕೊಡ್ತಾನೆ ಅಬ್ಸರ್ವ್ ಮಾಡ್ತಾನೆ ಎಲ್ಲವನ್ನೂ ಕೂಡ ಆಗ ನಿಮ್ಗೆ ಏನಾಯಿತು ಆ ಕೆಲವೊಮ್ಮೆ ಸನ್ಯಾಸ ಭಾವ ಬರ್ಬೋದು ಯಾವುದು ಬೇಡಪ್ಪ ಅಂತ ಯಾವಾಗ ಸನ್ಯಾಸ ಭಾವ ಬಂತು ನಿಮ್ಮಲ್ಲಿ ಆವಾಗ ಎಣಿಸ್ಕೊಳ್ಳಿ ನಿಮ್ಮ ಮದುವೆ ಜೀವನ ಅತ್ಯುತ್ತಮ ರೀತಿಯಲ್ಲಿ ಮುಂದುವರಿಸಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮುಂದುವರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ಯಾವಾಗ ಆ ಭಾವ ಬರಬೇಕು ಆ ಭಾವ ಬಂದ ಕೂಡಲೇ ನಿಮ್ಮ ಜೀವನ ನಿಮ್ಮ ಮ್ಯಾರಿಡ್ ಲೈಫ್ ಏನುಂಟು ಸುಂದರವಾಗಿ ನಡೀಲಿಕ್ಕೆ ಸ್ಟಾರ್ಟ್ ಯಾವಾಗ ನೀವು ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಅಂತೀರ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಆಗೋದು ಯಾಕಂದ್ರೆ ಕೇತು ಬಂದು ಸನ್ಯಾಸ ಭಾವ ಆಗದಂಥ ವಿಚಾರ ಕೇತು ರಿಯಲ್ ಸನ್ಯಾಸಿ ಆತ ರೈಟ್ ಯಾಕಂದ್ರೆ ಅವನಿಗೆ ಈ ಪಾಟಿಲ್ಲ ಆನಂತರ ಮದುವೆನೂ ಆಗಿರೋದಿಲ್ಲ ಯಾವುದು ಕೂಡ ಇಲ್ಲ ಯಾವುದೂ ಬೇಕಾಗಿಲ್ಲ ಆತನಿಗೆ ಅದಕ್ಕೋಸ್ಕರ ಆತ ಸನ್ಯಾಸ ಭಾವ ಬಟ್ ಕೇತು ಬಂದು ಡಿಟ್ಯಾಚ್ಮೆಂಟ್ ಆದರೆ ರಾಹು ಬಂದು ಅಟ್ಯಾಚ್ಮೆಂಟ್ ರಾಹುವಿನ ವಿಷಯ ಬೇರೆ ಕೇತುವಿನ ವಿಷಯ ಬೇರೆ ಓಕೆನಾ ಇದು ಅರ್ಥ ಮಾಡ್ಕೊಳ್ಳಿ ಅದಕ್ಕೋಸ್ಕರ ಈ ಸನ್ಯಾಸ ಭಾವದಲ್ಲಿರುವಂಥ ಕೇತುವಿನಲ್ಲಿ ನೀವು ಇನ್ನೂ ಬೇಕು ಇನ್ನೂ ಬೇಕಂತ ಅಂತ ಯಾಕಂದರೆ ಸನ್ಯಾಸಿಗೆ ಯಾವುದು ಕೂಡ ಬೇಡ ಓಕೆನಾ ಈಗ ನೋಡಿ ಈಗೇನಾಗುತ್ತೆ ತುಂಬ ಜನ ಮದುವೆ ಆಗಿ ಕೂಡ ಸನ್ಯಾಸಿ ಅಂತ ಕರ್ಸ್ಕೊಳ್ಳೋರಿದ್ದಾರೆ ನಾನು ಸನ್ಯಾಸಿ ನಾನು ಸಂತ ಹಾಗೆ ಹೀಗೆ ಎಲ್ಲ ತುಂಬ ನೀವು ನೋಡಿರ್ಬೋದು ಈ ಫೇಸ್ಬುಕ್ಕಲ್ಲೆಲ್ಲ ಬರ್ತಾ ಇರ್ತಾ ರೈಟ್ ಐತಾನೆ ಸೊ ಅದೆಲ್ಲ ಅಲ್ಲ ಅದೆಲ್ಲ ಒಂದು ಸೈಡಲ್ಲಿ ಪಕ್ಕದಲ್ಲಿ ಇಡಬೇಕು ಅದು ಸನ್ಯಾಸ ಅಲ್ಲ ಸನ್ಯಾಸ ಅಂದ್ರೇನು ಸನ್ಯಾಸ ಅಂದರೆ ಸಂನ್ಯಾಸ ಸಮಸ್ತವನ್ನು ನ್ಯಾಸ ಮಾಡಿದ ವ್ಯಕ್ತಿನೇ ಸನ್ಯಾಸಿ ರೈಟಾ ಓಕೆ ಅವನು ಮದುವೆ ಅಂತೂ ಆಗಿರಬಾರ್ದು ಇದು ವಿಶೇಷ ಓಕೆನಾ ಸಮಸ್ತವನ್ನು ನ್ಯಾಸ ಮಾಡಿದ ವ್ಯಕ್ತಿ ಸನ್ಯಾಸಿ ಬಟ್ ಈಗ ಏನಾಗುತ್ತೆ ಅಂದರೆ ರಿಯಲ್ ಸನ್ಯಾಸಿಗಳಿದ್ದರೂ ಕೂಡ ಅವ್ರು ಗಾಡಿಯಲ್ಲಿ ಹೋದರೂ ಆಗಲೂ ತಮಾಷೆ ಮಾಡ್ತಾರೆ ಅವರು ಸನ್ಯಾಸಿ ಅಪ್ಪ ಗಾಡಿಯಲ್ಲಿ ಹೋಗ್ತಾರೆ ಈ ಗಾಡಿಯಲ್ಲಿ ಹೋಗಬೇಕು ತಾನೆ ಎಲ್ಲಿ ಹೋಗಲಿಕ್ಕೆ ಈ ಪರಿಸ್ಥಿತಿಯೇ ಹಾಗೆ ಉಂಟು ದೇಶಕಾಲ ಪರಿಸ್ಥಿತಿ ಹಾಗೆ ಗಾಡಿಯಲ್ಲಿ ಹೋಗಿದೆ ನಡ್ಕೊಂಡು ಹೋಗ್ಲಿಕ್ಕಾಗುತ್ತೆ ಎಲ್ಲ ಕೂಡ ಇಲ್ಲಿಂದ ಬಾಂಬೆಗೆ ಆ ಸನ್ಯಾಸಿಗಳಿಗೆ ಅಥವಾ ಯಾರಾದರೂ ಆ ದೀಕ್ಷೆ ಪಡ್ಕೊಂಡವ್ರಿಗೆ ಸೊ ಅವ್ರು ಹೇಗೆ ಹೋಗಿ ಗಾಡಿಯಲ್ಲಿ ಹೋಗುತ್ತಾನೆ ಸೊ ಅದನ್ನು ಒಂದು ಅರ್ಥ ಮಾಡ್ಕೊಂಡು ಹೋಗಬೇಕಾಗುತ್ತೆ ಬಟ್ ಸನ್ಯಾಸ ಸಮಸ್ತವನ್ನ ತ್ಯಾಗ ಮಾಡಿದಂತಹ ವ್ಯಕ್ತಿ ಆತ ಸನ್ಯಾಸಿ ಸನ್ಯಾಸಿ ಎಲ್ಲವನ್ನು ನ್ಯಾಸ ಮಾಡಿದವ ಓಕೆ ಇದು ಅರ್ಥ ಮಾಡ್ಕೊಳ್ಳಿ ಪ್ರಯತ್ನ ಮಾಡಿ ಸೇಮ್ ಟು ಸೇಮ್ ಕೇತುವಿನ ಒಂದು ಆ ಒಂದು ಆಟ್ರಿಬ್ಯೂಟ್ಸ್ ಏನುಂಟು ಅದೇ ಆ್ಯಟ್ರಿಬ್ಯೂಟ್ಸ್ ಸನ್ಯಾಸ ಆತನಿಗೆ ಯಾವುದು ಬೇಕಾಗಿಲ್ಲ ಆತನಿಗೆ ಸನ್ಯಾಸಿಗೆ ಏನು ಬೇಕು ನಾಲೆಜ್ ಬೇಕು ರೈಟ್ ತಾನೇ ಬೇರೆಯವ್ರನ್ನ ಒಳ್ಳೇದು ಮಾಡಬೇಕು ಮಾಡಬೇಕು ಅನ್ನೋದರ ನಾಲೆಜ್ ಬೇಕು ಆಧ್ಯಾತ್ಮ ಬೇಕು ಅದೇ ತಾನೇ ಬೇಕು ಸೇಮ್ ಟು ಸೇಮ್ ನಮ್ಮ ಕೇತುವಿಗೆ ಅದೇ ಬೇಕು ಆಗ ನೀವು ಆಧ್ಯಾತ್ಮದಲ್ಲಿ ಹೋದರೆ ಅಲ್ವಾ ಒಂದಷ್ಟು ರಹಸ್ಯ ವಿದ್ಯೆಗಳನ್ನು ಕಲೀಲಿಕ್ಕೆ ಪ್ರಯತ್ನ ಮಾಡಿದರೆ ಒಂದಷ್ಟು ಯಾರಿಗಾದರೂ ಹೆಲ್ಪ್ ಮಾಡಿ ಅದರಲ್ಲೂ ಕೂಡ ಬ್ಲೈಂಡ್ ಪೀಪಲ್ಸ್ಗೆ ನೀವು ಹೆಲ್ಪ್ ಮಾಡಿದರೆ ಕಣ್ಣೇ ಕಾಣೋದಿಲ್ಲ ಅಂತ ಪೀಪಲ್ಸ್ಗೆ ನೀವು ಹೆಲ್ಪ್ ಮಾಡಿದರೆ ಅಂಗವಿಕಲ ವ್ಯಕ್ತಿಗಳಿಗೆ ಹೆಲ್ಪ್ ಮಾಡಿದರೆ ಅಂಗವಿಕಲ ವ್ಯಕ್ತಿಗಳಿಗೆ ಹೆಲ್ಪ್ ಮಾಡಿದರೆ ಅಥವಾ ಯಾರಿಗಾದರೂ ಕೂಡ ಯಾರೆಲ್ಲ ಚಳಿಯಲ್ಲಿ ಓದಾಡ್ತಾ ಇರ್ತಾರಲ್ಲೋ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಶನಿ ಮತ್ತು ಕೇತುವಿನ ಕಾಂಬಿನೇಷನ್ ಬಂದುಬಿಡ್ತು ಅಂತ ಇಟ್ಕೊಳ್ಳಿ ಜಾತಕದಲ್ಲಿ ವೆರಿ ಸನ್ಯಾಸಿ ಯೋಗನೇ ಅದು ಅಲ್ವಾ ನಿಮ್ಮನ್ನು ಎಲ್ಲಿದ್ದರೂ ಸನ್ಯಾಸ ಮಾಡಿ ಅದು ಅಂಥ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಮತ್ತೊಮ್ಮೆ ಏನಾಗುತ್ತೆ ನಿಮಗಂತಾರೂ ವೈರಾಗ್ಯ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಯಾವುದು ಬೇಡ ಯಾವುದು ಬೇಡ ಯಾವುದು ಬೇಡ ಸನ್ಯಾಸಿ ಮತ್ತು ಕೇತುವಿನ ಈ ಸಂದರ್ಭದಲ್ಲಿ ನೀವು ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂದರೆ ಕಪ್ಪು ಬಿಳುಪು ಬೆಡ್ಶೀಟನ್ನು ಯಾರಾದರೂ uh, ಪಾಪದವ್ರು ಇರ್ತಾರೆ ಅಥವಾ ಯಾರಾದರೂ ಚಳಿಯಲ್ಲಿ ನಡಕ್ತಾ ಇರ್ತಾರೆ ಅಥವಾ ಯಾರಾದರೂ ಅನಾಥ ಅವರಿಗೆ ದಾನ ಮಾಡಿದಾಗ ಈ ಶನಿ ಮತ್ತು ಕೇತುವಿನ ಕಾಂಬಿನೇಷನ್ ಅಥವಾ ಬರೀ ಕೇತು ಆದರೂ ಪರವಾಗಿಲ್ಲ ತೊ ಅತ್ಯುತ್ತಮ ರೀತಿಯ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತೇವೆ ಅದಕ್ಕೋಸ್ಕರ ಈ ಟೆಕ್ನಿಕನ್ನು ಫಾಲೋ ಮಾಡಿ ನೋಡಬೇಕಾಗುತ್ತೆ ರೈಟ್ ತಾನೇ ಓಕೆನಾ ಅದರ ಜೊತೆಗೆ ಕೆಲವೊಮ್ಮೆ ಏನಾಗುತ್ತೆ ನಿಮಗೆ ಕೇತು ನಾಲ್ಕನೇ ಮನೆಯಲ್ಲಿದ್ದಾನೆ ಕೇತು ಎರಡನೇ ಮನೆಯಲ್ಲಿದ್ದಾನೆ ಆತ ನಿಮ್ಮ ತನ್ ತಾಯಿಗೆ ತೊಂದರೆ ಕೊಡ್ತಾನೆ ಆನಂತರ ನಿಮ್ಮ ಒಂದು ಬೆಳವಣಿಗೆಗೆ ತೊಂದರೆ ಕೊಡ್ತಾನೆ ಫಸ್ಟ್ ಎಜುಕೇಷನ್ಗೆ ತೊಂದರೆ ಕೊಡ್ತಾನೆ ಕುಟುಂಬ ಸ್ಥಾನದಲ್ಲಿದ್ದಾಗ ಅಂದರೆ ಎರಡನೇ ಮನೆಯಲ್ಲಿದ್ದಾಗ ಹಣಕಾಸಿಗೆ ಕೊಟ್ಟು ಾನಾತ ಆಗ ಏನ್ ಮಾಡ್ಬೇಕಾಗುತ್ತೆ ಕಪ್ಪ ಕಪ್ಪು ಮತ್ತು ಬಿಳಿ ಎಳ್ಳು ಕಪ್ಪು ಎಳ್ಳು ಬಿಳಿ ಎಳ್ಳು ಇದನ್ನು ನೀವು ಮಿಕ್ಸ್ ಮಾಡಿ ಅದನ್ನು ಉಂಡೆ ಮಾಡಿ ಅದಕ್ಕೆ ಬೆಲ್ಲ ಬೆರೆಸಿ ಉಂಡೆ ಮಾಡಿ ನೀವು ಬೇರೆಯವರಿಗೆ ಹಂಚಿದಾಗ ಕೂಡ ಏನಾಗುತ್ತೆ ಎರಡನೇ ಮನೆ ಕೇತು ನಾಲ್ಕನೇ ಮನೆ ಕೇತುವಿನಿಂದ ಬರತಕ್ಕಂತಹ ಒಂದಷ್ಟು ತೊಂದರೆಗಳನ್ನು ನಿವಾರಣೆ ಮಾಡಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯ ತಿನ್ನಲಿಕ್ಕೆ ಕೊಡಬೇಕಾದ್ರೆ ಓಕೆನಾ ಸೊ ಇದು ಕೇತುವನ್ನು ಸರಿ ಮಾಡಿ ಮಾಡಿಟ್ಟುಕೊಳ್ಳುವಂತಹ ಒಂದು ವಿಧಾನ ಅಂತ ಹೇಳ್ತೇನೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದರೆ ಕೇತುವಿನಿಂದ ಅದೇ ನೆಗೆಟಿವಿಟಿ ಅದು ಬರಲ್ಲ ಈಗ ಫಾರ್ ಎಕ್ಸಾಂಪಲ್ ಈಗ ಭಾಗ್ಯದಲ್ಲಿ ಇದ್ದಾನೆ ಅಂತ ಇಟ್ಕೊಳ್ಳಿ ಭಾಗ್ಯದಲ್ಲಿ ಕೇತು ಇದ್ದಾಗ ತಂದೆಯಿಂದ ಸುಖದಲ್ಲಿ ವ್ಯತ್ಯಯ ಉಂಟಾಗಲೇಬೇಕು ನಿಮಗೆ ಇಲ್ಲ ನಿಮಗೆ ತಂದೆಯಿಂದ ಸುಖ ಸಿಗಲಿ ಅಥವಾ ತಂದೆಗೆ ಪ್ರಾಬ್ಲಮ್ ಆಗುತ್ತೆ ಅಥವಾ ತಂದೆಗೆ ಆಪ್ರೇಷನ್ ಆಗುತ್ತೆ ತೊ ಅಂದರೆ ತಂದೆ ಇದ್ದರೂ ಕೂಡ ಅವ್ರಿಗೆ ಆರೋಗ್ಯದಲ್ಲಿ ಭಾರಿ ಬಾರಿಗೂ ಸಮಸ್ಯೆ ಕಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ವಿಚಾರ ನಿಮ್ಮ ಒಂಬತ್ತನೇ ಮನೆಯಲ್ಲಿ ಕೇತು ಇದ್ದಾಗ ಎಣ್ಸ್ಕೊಳ್ಳಿ ಆ ಕೇತುವಿಗೆ ಗುರುವಿನ ಸಂಯೋಗ ಬಂದು ಕೇತುವಿನ ಅಕ್ಕಪಕ್ಕ ಗುರು ಇದ್ದಾನೆ ಕೇತು ಜೊತೆಗೇನೆ ಗುರು ಇದ್ದಾನೆ ಈಗ ನೀವು ಆಧ್ಯಾತ್ಮದಲ್ಲಿ ಹೋಗಲಿಕ್ಕೆ ಶುರು ಮಾಡಿದಾಗ ಏನಾಗುತ್ತೆ ಆ ಒಂದಷ್ಟು ಜನಕ್ಕೆ ಒಳ್ಳೆಯದನ್ನು ಮಾಡುವಂತಹ ಒಂದು ಮನೋಸ್ಥಿತಿಯನ್ನು ಇಟ್ಕೊಂಡು ಮುಂದುವರಿದಾಗ ನಿಮ್ಮ ಭಾಗ್ಯ ಆ್ಯಕ್ಟಿವೇಟ್ ಆಗುತ್ತೆ ನಿಮ್ಮ ಭಾಗ್ಯ ಏನುಂಟು ಮುಂದುವರಲಿಕ್ಕೆ ಸ್ಟಾರ್ಟ್ ನಿಮಗೆ ಅತ್ಯುತ್ತಮ ರೀತಿಯ ಇಂಟ್ಯೂಷನ್ ಪವರ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾರಿಗೂ ಗೊತ್ತು ಯಾರಿಗೂ ಇರೋದಂಥ ಇಂಟ್ಯೂಷನ್ ನಿಮ್ಮಲ್ಲಿ ಬರ್ದು ನೀವು ಬರೆಯವರ ಮಾತನ್ನು ಕೇಳಿಸಿಕೊಂಡು ಅವರ ಮುಖವನ್ನು ನೋಡಿಕೊಂಡು ಅಲ್ವಾ ಹೀಗೇನೆ ನೀವು ಪ್ರೆಡಿಕ್ಟ್ ಮಾಡಿಬಿಡ್ಬೋದು ನಿಮ್ಗೆ ಯಾವುದು ಕೂಡ ಅಗತ್ಯನೇ ಇರಲ್ಲ ಅಂಥ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಯಾವಾಗ ಭಾಗ್ಯಲಿಕ್ಕೆ ಇದು ಬಟ್ ನಿಮ್ಮ ನಿಮ್ಮ ಸಣ್ಣ ವಯಸ್ಸಿನ ನಿಮಗೆ ತಂದೆಯ ಸುಖದಿಂದ ವ್ಯತ್ಯಯ ಉಂಟಾಗುತ್ತೆ ಅದು ಅದು ಸುಖ ಕೊಡಲಿಕ್ಕೆ ಬಿಡುವುದಿಲ್ಲ ಇದು ಒಂದು ವಿಚಾರ ಬಟ್ ಕೆಲವೊಂದು ಬಾರಿ ಅದೃಷ್ಟ ಚೆನ್ನಾಗಿದ್ದರೆ ಪರವಾಗಿಲ್ಲ ಅಥವಾ ಕೇತುವಿಗೆ ಗುರುವಿನ ಸಂಯೋಗ ಬಂತು ಅಂತಾದರೆ ಓಕೆ ಅಂತ ಹೇಳ್ತೇನೆ ನಾನು ಓಕೆ ಅನ್ಯಥ ಗೊತ್ತಾಗಬೇಕು ಅದು ಯಾವ ರೀತಿ ನಿಮಗೆ ತೊಂದರೆ ಕೊಡ್ತಂದು ಓಕೆ ಅದೇ ರೀತಿ ಈ ಕೇತುವನ್ನು ಈಗ ಗೊತ್ತಾಯಿತು ನಿಮಗೆ ರಾಹುವನ್ನು ಹೇಗೆ ಸರಿ ಮಾಡಿ ಇಟ್ಕೊಳ್ಬೇಕು ಕೇತುವನ್ನು ಹೇಗೆ ಸರಿ ಮಾಡಿ ಇಟ್ಕೊಳ್ಬೇಕು ಶನಿ ಮಹಾರಾಜನನ್ನು ಇಷ್ಟಪಟ್ಟು ಕೆಲಸ ಮಾಡಬೇಕು ಯಾವುದೇ ಕೆಲಸವನ್ನು ಕಷ್ಟಪಟ್ಟು ಮಾಡೋದಲ್ಲ ಇಷ್ಟಪಟ್ಟು ಮಾಡಬೇಕು ಆ ಮೂಮೆಂಟಲ್ಲಿ ನಿಮಗೆ ಶನಿ ಮಹಾರಾಜನಿಂದ ಕೂಡ ಅತ್ಯುತ್ತಮವಾದ ಫಲ ಬಲ್ಲಿಗೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಅಂತ ಎಂಜಾಯ್ ಮಾಡ್ತೀರ ಲೈಫಲ್ಲಿ ಓಕೆನಾ ಸೊ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಅದೇ ರೀತಿ ಕೆಲವೊಮ್ಮೆ ಏನಾಗುತ್ತೆ ಗುರು ಮತ್ತು ರಾಹುವಿನ ಕಾಂಬಿನೇಷನ್ ಬರುತ್ತೆ ಜಾತಕದಲ್ಲಿ ಓಕೆ ತುಂಬ ಜನಕ್ಕೆ ಇರ್ತದೆ ಅಂದರೆ ಅದು ಅದನ್ನು ನಾವು ಚಾಂಡಾಲ ದೋಷ ಅಂತ ಚಾಂಡಾಲ ಯೋಗ ಅಂತ ಕರೆ ಆ್ಯಕ್ಚುಲಿ ಯೋಗ ಅಲ್ಲ ಚಾಂಡಾಲ ದೋಷ ಅದು ಯೋಗ ಹೇಗೆ ಆಗೋದು ಚಾಂಡಾಲ ಯೋಗ ಚಾಂಡಲ ಎನ್ನುವ ವರ್ಡ್ಸೇ ಅದು ಸರಿ ಇಲ್ಲ ಚಾಂಡ ಎನ್ನುವ ವರ್ಡ್ಸ್ ಅದೇನು ಚಾಂಡಲ್ ಆತ ಚಾಂಡಾಲ ವ್ಯಕ್ತಿ ಆತ ಸರಿ ಇಲ್ಲ ಇತ್ತು ಅದಕ್ಕೆ ಯೋಗ ಅಂತ ಹೇಗೆ ಹೇಳ್ತಾರೆ ಚಾಂಡಲ ಎನ್ನುವಂಥದ್ದು ಯೋಗನ ನಾ ತಾನೇ ಅಲ್ಲ ತಾನೆ ಸೊ ಅದಕ್ಕೆ ನೀವು ಜ್ಯೋ ಕಲ್ತಿದ್ರೆ ಇಂಥ ಕೆಲವು ಇಂಟರ್ಪ್ರಿಟೇಷನ್ ನೋಡ್ಕೊಳ್ಬೇಕಾದ್ರು ಚಾಂಡಲ ಯೋಗ ಅಂತ ಹೇಳುದಾ ಚಾಂಡಲೋ ಚಾಂಡಲ ಅಂತ ಹೇಳಿ ಯೋಗ ಅಂತ ಹೇಳಿದಾಗ ನೀವು ತಪ್ಪಿಬಿದ್ರಿ ಅಂತ ಅರ್ಥ ಚಾಂಡಲ ಅಂತ ಹೇಳಿ ಯೋಗ ಅಂತ ಹೇಗೆ ಹೇಳ್ತೀರ ಅದನ್ನು ಏನು ರಾಜಯೋಗ ಯೋಗನ ಅದು ನಿಮಗೆ ರೈಟಾ ಚಾಂಡಲ ದೋಷನೇ ತಾನೆ ಅದು ಅದನ್ನು ಚಾಂಡಲ ಯಾಕೆ ಚಾಂಡಲ ದೋಷ ಯಾಕಂದರೆ ರಾಹು ಏನ್ಮಾಡ್ತಾನೆ ಗುರುವಿನಿಂದ ಬರತಕ್ಕಂತಹ ಒಂದಷ್ಟು ಎನರ್ಜಿಯನ್ನು ಆತ ಡೆಸ್ಟ್ರಾಯ್ ಮಾಡ್ತಾನೆ ಅದರ ಅರ್ಥ ಏನು ಗುರು ಏನಿರ್ತಾನೆ ಗುರು ಕೆಲವು ಪ್ರಿನ್ಸಿಪಲ್ಸನ್ನು ಇಟ್ಕೊಂಡು ಹೋಗ್ತಾನೆ ಆಧ್ಯಾತ್ಮದಲ್ಲಿ ಹೋಗ್ತಾನೆ ಹಿರಿಯರಾಗಿ ವರ್ತನೆ ಮಾಡ್ತಾನೆ ತನ್ನಲ್ಲಿರುವ ವಿದ್ಯೆಯನ್ನು ಬೇರೆಯವರು ಕೊಡ್ತಾನೆ ಜ್ಞಾನಾರ್ಚನೆ ಮಾಡಿಸ್ತಾನೆ ಅಭಿವೃದ್ಧಿಯನ್ನು ಕೊಡಿಸ್ತಾನೆ ಅಬ್ ಅಬಂಡೆನ್ಸನ್ನು ಕೊಡಿಸ್ತಾನೆ ಬಟ್ ರಾಹು ಏನು ಮಾಡ್ತಾನೆ ಅದೆಲ್ಲವನ್ನು ಛಿದ್ರ ಮಾಡಿಬಿಡ್ತಾನೆ ದೇವರ ಮೇಲೆ ನಂಬಿಕೆನೇ ಬಾರದ ಹಾಗೆ ದೇವರು ಇಲ್ಲ ಅಂತ ಹೇಳುವ ಮಟ್ಟಿಗೆ ಅಷ್ಟೆಲ್ಲ ಬಾರ್ಡರನ್ನು ದಾಟಿಕೊಂಡು ರಾಹು ಹೋಗಿರ್ತಾನೆ ಅದಕ್ಕೆ ಅಲ್ಲಿ ಚಾಂಡಲ ದೋಷ ಅಂತ ಕರೀತಾರೆ ರೈಟಾ ಸೊ ಈ ಒಂದು ಪಾರ್ಟಲ್ಲಿ ಚ ರಾಹು ಮತ್ತು ರಾಹು ಮತ್ತು ಗುರುವಿನ ಕಾಂಬಿನೇಷನ್ ಬಂದು ಈ ಯೋಗ ನಿಮ್ಮಲ್ಲಿ ಅಥವಾ ಸಾರಿ ಈ ದೋಷ ನಿಮ್ಮಲ್ಲಿ ಉಂಟು ಅಂತ ಆದಾಗ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿ ಈಗ ಅದನ್ನು ಡಿಗ್ರಿ ವೈಸ್ ನೋಡ್ಕೊಳ್ಬೇಕಾಗುತ್ತೆ ರಾಹುಗೆ ಹಿಂದ್ಗಡೆ ಗುರು ಇದ್ದಾನ ಅಥವಾ ಗುರುವಿಗೆ ಹಿಂದ್ಗಡೆ ರಾಹು ಇದ್ದಾನ ಯಾರಿದ್ದಾರೆ ರೈಟಾ ಯಾರಿದ್ದಾರೆ ಯಾರು ಗುರುವನ್ನು ಟಚ್ ಮಾಡ್ತಾನ ಗುರುವನ್ನು ರಾಹು ಟಚ್ ಮಾಡ್ತಾನೆ ಅಥವಾ ರಾಹುವನ್ನ ಗುರು ಟಚ್ ಮಾಡ್ತಾನ ಸೊ ಇದನ್ನು ನೋಡಿಕೊಂಡು ಮತ್ತೆ ಡಿಶನ್ ತಗೊಳ್ಬೇಕಾಗುತ್ತೆ ನೀವೇನು ಮಾಡ್ಬೇಕಂತ ರೈಟ್ ತಾನೆ ಓಕೆನಾ ಇದು ವಿಚಾರ ಅಂತ ಹೇಳ್ತೇನೆ ಯಾವಾಗ ರಾಹು ಮತ್ತು ಗುರುವಿನ ಕಾಂಬಿನೇಷನ್ ಬಂದಾಗ ಗು ರಾಹುವನ್ನು ದಾಟಿಕೊಂಡು ಗುರು ಬಂದಿದ್ದಾನಂದಾಗ ಅಂದಾಗ ಅದು ಓಕೆ ಅಂತ ಹೇಳ್ಬೋದು ಪರವಾಗಿಲ್ಲ ಯಾಕಂದರೆ ಮುಂದೆ ಅಂಥ ಸಮಸ್ಯೆ ಕ್ರಿಯೇಟ್ ಆಗಲಿಕ್ಕಿಲ್ಲ ಅಂತ ಆಯಿತು ಅದೇ ಎಲ್ಲೊಂದು ಕಡೆ ರಾಹುವಿನ ರಾಹುವಿಗೆ ರಾಹುಗೆ ಹಿಂದ್ಗಡೆಯೇ ಗುರು ಇದ್ದಾನೆ ಅಂದಾಗ ಪ್ರಾಬ್ಲಮ್ ಕೂಡ ಆಗ್ಬೋದು ಇದು ವಿಚಾರ ಓಕೆನಾ ಓತೋ ಯಾಕಂದರೆ ಗುರು ರಾಹುನ ಟಚ್ ಮಾಡ್ತಾ ಇದ್ದಾನೆ ಹಾಗಾದರೆ ನಿಮ್ಮ ಎಲ್ಲ ರೀತಿಯ ಕೆಲವು ರೀತಿ ನೀತಿ ನಿಯಮಗಳನ್ನಾತ ಒಂಥರ ಗಾಳಿಗೆ ತೂರಿ ಬಿಡಬಲ್ಲ ತೊಂದರೆಯನ್ನು ಕ್ರಿಯೇಟ್ ಮಾಡಬಲ್ಲ ಅಂತ ಒಂದು ಇಂಡಿಕೇಶನ್ ಇರ್ತದೆ ಈ ಸಂದರ್ಭ ಏನು ಮಾಡಿದರೆ ಏನಾಗುತ್ತೆ ಹೇಳಿ ಗೊತ್ತೇನೆ ಕರೆಯಲ್ಲಿದ್ರೆ ಜಸ್ಟ್ ಮಾತಾಡಬೇಡ ಓಕೆ மொனவரை சரி இத்தும் மாரி புனாய்த்து நம்ம ஃபோனில் ரேட்டா இது விசாரம் ಓಕೆ ಸೊ ವಿಶೇಷವಾಗಿ ಅಲ್ವಾ ಈಗ ಅಲ್ವಾ ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಯಾವ ರೀತಿಯೆಲ್ಲ ಕೆಲಸ ಮಾಡ್ತೇವೆ ಯಾವ ರೀತಿ ಒಂದು ರಿಸಲ್ಟ್ ಬರುತ್ತೆ ನೋಡಿ ಅಲ್ವಾ ನೋಡ್ಕೊಳ್ಳಿ ಸೊ ಇಂಥ ಒಂದು ಕಾಂಬಿನೇಷನ್ ಇದ್ದಾಗ ನಾನು ಹೇಳ್ತೀನಿ ನಿಮಗೆ ನೀವು ಏನು ಮಾಡಬೇಕಾಗುತ್ತೆ ನೀವು ಹೆಚ್ಚಾಗಿ ಗುರುವನ್ನು ಫಾಲೋ ಮಾಡಬೇಕು ಗುರುವನ್ನು ಫಾಲೋ ಮಾಡಿದೆ ಅಂದರೆ ಒಂದು ಪ್ರಿನ್ಸಿಪಲ್ಸನ್ನು ಇಟ್ಕೊಂಡು ಹೋಗಬೇಕಾಗುತ್ತೆ ಆಧ್ಯಾತ್ಮಲ್ಲಿ ಹೋಗಬೇಕಾಗುತ್ತೆ ಗುರು ಹಿರಿಯರನ್ನು ನೀವು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕಾಗುತ್ತೆ ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ ಆ ನಂತರ ನಿಮ್ಮಲ್ಲಿದ್ದದನ್ನು ಬೇರೆಯವರಿಗೆ ಕೊಡಬೇಕಾಗುತ್ತೆ ದಾನ ಮಾಡಿ ಇಷ್ಟು ಮಾಡಿದಾಗ ಆ ಒಂದು ಸಮಸ್ಯೆಯನ್ನು ನಿವಾರಣೆ ಆಗುತ್ತೆ ಆ ನಂತರ ಕಪ್ಪು ಉದ್ದಿಂದ ನಿವಾರಿಸ್ತೀವಿ ತೆಗೆದು ಟೀ ಪೌಡರನ್ನು ದಾನ ಮಾಡೋದು ಅತ್ಯುತ್ತಮವಾದ ಒಂದು ವಿಧಾನ ಅಂತ ಹೇಳ್ತೇನೆ ರಾಹುವನ್ನು ಚೆನ್ನಾಗಿಟ್ಕೊಳ್ಳಿ ತುಂಬ ಚೆನ್ನಾಗಿದ್ದು ನಿಮಗೆ ಕೆಲಸ ಅಂತೂ ಮಾಡಿ ಮಾಡಿ ಇದು ವಿಚಾರ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ರೈಟ್ ತಾನೇ ಓಕೆನಾ ಆ ಇನ್ನೊಂದು ವಿಚಾರ ಏನಂದರೆ ಕೆಲವೊಮ್ಮೆ ಏನಾಗುತ್ತೆ ಕೆಲವರಿಗೆಲ್ಲ ಒಂದು ಚಟ ಇರ್ತದೆ ಏನು ಗೊತ್ತಾ ಈಗ ನಾನು ಡೆಮೊ ಕ್ಲಾಸ್ ಮಾಡ್ತೇನೆ ಆನಂತರ ಕೆಲವು ನನ್ನ ಕ್ಲಾಸ್ ಹೇಗೂ ನಡೀತಾ ಉಂಟು ಅಂತ ಕ್ಲಾಸ್ ಮಾಡಿದೆ ಏನಾಗುತ್ತೆ ಗೊತ್ತಾ ಕೆಲವರ್ಲಿ ಕೇಳೋದು ಒಂದೆ ಸರ್ ನನಗೆ ಇಂಥ ಪಾಟಲಿ ಇಂಥ ಗ್ರಹ ಇದೆ ಸರ್ ಸರ್ ನನಗೆ ಇಂಥ ಪಾಠ ಏ ನಿಂದು ಏನೇ ಗ್ರಹ ಎಲ್ಲಿ ಬೇಕಾದ್ರೂ ಇಲ್ಲಿ ನಿನ್ನ ಸಮಸ್ಯೆ ಹೇಳಪ್ಪ ಏನು ಸಮಸ್ಯೆ ಉಂಟು ಅದು ಬೇಕು ರೈಟ್ ತಾನೇ ಅದು ಬಿಟ್ಟು ರಾಹು ಅಲ್ಲಿದ್ದನಕ್ಕೆ ಕೇತು ಇಲ್ಲಿದ್ದಾನೆ ಶನಿ ಇಲ್ಲಿದ್ದಾನೆ ಅಲ್ವಾ ಯಾರಾದರೂ ಇರ್ತಾ ಇರ್ತಾನೆ ಒಂಬತ್ತು ಪ್ಲಾನೆಟ್ಸ್ ನಿಮ್ಮ ಒಂಬತ್ತು ಭಾವದಲ್ಲಿ ಇರ್ತಾ ಇರ್ತಾನೆ ಎಲ್ಲಾದರೂ ಕೂಡ ಅದರಲ್ಲಿ ವಿಶೇಷತೆ ಏನು ಉಂಟು ಅದರಲ್ಲಿ ಏನು ವಿಶೇಷ ನಿಮಗೆ ಬಂದಿರುವಂಥ ಸಮಸ್ಯೆ ಏನು ಇದು ವಿಚಾರ ನಿಮಗೆ ನಾನು ನನಗೆ ಇಂಥ ಸಮಸ್ಯೆ ಕಾಡ್ತಾ ಉಂಟು ಹಾಗಾದರೆ ಆ ವಿಚಾರದಲ್ಲಿ ನಾವು ಪ್ರೊಸೀಡ್ ಆಗಬೇಕು ಆ ಸಮಸ್ಯೆಯನ್ನು ಇಟ್ಟುಕೊಂಡು ನಾವು ಪರಿಹಾರ ಕೊಡಬೇಕಾಗುತ್ತೆ ಹೊರತು ಬೇರೆ ಏನು ಕೂಡ ಮಾಡುವ ಹಾಗಿಲ್ಲ ಅಲ್ವಾ ಅದಕ್ಕೋಸ್ಕರ ಯಾರಿಗಾದರೂ ಕೇಳುವಾಗ ದಯವಿಟ್ಟು ಆ ರೀತಿ ಕೇಳಬೇಡಿ ನನಗೆ ಲಗ್ನದಲ್ಲಿ ಅವನಿದ್ದಾನೆ ಹನ್ನೆರಡನೇ ಮನೆ ಇವನಿದ್ದಾನೆ ಐದನೇ ಮನೆ ಅವನು ಯಾರು ಬೇಕಾದರೂ ಇಲ್ಲಿ ಯಾವ ದಶಾಭುಕ್ತಿ ನಡಿದ್ದಾನೆ ಯಾರಿಗೂ ಗೊತ್ತಲ್ವಾ ನಿಮಗೆ ತಾನೇ ಗೊತ್ತಿರುತ್ತದೆ ರೈಟಾ ಸೊ ಆಗ ನೀವೇನು ಪ್ರಶ್ನೆಯನ್ನೇ ಕೇಳಬೇಕು ಸರ್ ನನಗೆ ಇಂತಹ ಸಮಸ್ಯೆ ಉಂಟು ನಾನು ಏನಪ್ಪ ಮಾಡಬೇಕು ವಿಶೇಷವಾಗಿ ರಾಹು ಮತ್ತು ಗುರುವಿನ ಕಾಂಬಿನೇಷನ್ ನೋಡಿ ರಾಹು ಮತ್ತು ಗುರುವೇ ಬರಬೇಕಂತೇನಿಲ್ಲ ನಿಮ್ಮ ಭಾಗ್ಯದಲ್ಲಿ ರಾಹು ಬಂದರೂ ಕೂಡ ಈ ಪರಿಸ್ಥಿತಿಯನ್ನು ಆತ ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಹೇಳ್ತೇನೆ ಅರ್ಥ ಮಾಡಿಕೊಳ್ಳಿ ಸೊ ಯಾವಾಗ ಈ ಕಾಂಬಿನೇಷನ್ ಬಂದಾಗ ಒಂದೇದಾಗಿ ವ್ಯವಹಾರದಲ್ಲಿ ಬಹಳ ಜಾಗ್ರತೆ ಮಾಡಿ ಅಂತ ಹೇಳ್ತೇನೆ ಅಲ್ವ ಎಲ್ಲ ವ್ಯವಹಾರದಲ್ಲಿ ಕೂಡ ನಿಮಗೇನು ಮೋಸ ಆಗ್ಬೋದು ತೊಂದರೆ ಆಗ್ಬೋದು ನಿಮ್ಮಿಂದ ಕೂಡ ಮೋಸ ಆಗ್ಬೋದು ಅವರಿಗೆ ಅಥವಾ ಅವರಿಂದ ಕೂಡ ನಿಮಗೆ ಮೋಸ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇರ್ತವೆ ರೈಟ್ ಯಾಕಂದರೆ ನೀವೆಲ್ಲೋ ಒಂದು ಕಡೆ ಜೀವಕಾರಕ ಗುರು ಅಂತ ತೆಗೆದುಕೊಂಡಾಗ ಅದೇ ರಾಹು ಮೋಸಗಾರ ಅಂತ ಹಿಡ್ಕೊಳ್ಬೋದು ಓಕೆ ಸೊ ನಿಮ್ಮಿಂದ ಕೂಡ ಪ್ರಾಬ್ಲಮ್ ಆಗ್ಬೋದು ಅವರಿಂದ ಕೂಡ ಪ್ರಾಬ್ಲಮ್ ಅದಕ್ಕೋಸ್ಕರ ವ್ಯವಹಾರದ ವಿಚಾರದಲ್ಲಿ ಅದೇನು ನೀವು ವ್ಯಾಪಾರಕ್ಕೆ ಹಣ ಹಾಕ್ತೀರಾ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಸೊ ಆ ವಿಚಾರದಲ್ಲಿ ಬಹಳಷ್ಟು ಗಮನ ಕೊಡಬೇಕಾದ ಅನಿವಾರ್ಯತೆ ನಿಮಗೆ ರಾಹು ಮತ್ತು ಗುರುವಿನ ಕಾಂಬಿನೇಷನ್ ಬಂದಾಗ ಯಾಕಂದರೆ ನಿಮಗೆ ಲಾಭದಲ್ಲಿ ಪ್ರಾಬ್ಲಮ್ ಆಗುತ್ತೆ ನಿಮ್ಗೇನು ಲಾಭ ಬರಬೇಕಾ ಲಾಭ ಕೊಡೋದಿಲ್ಲ ಯಾರಾದರೂ ಕೂಡ ಓಕೆ ಲಾಭ ಬಂತು ಅಂತ ಇಟ್ಕೊಳ್ಳಿ ಎಣ್ಸ್ಕೊಳ್ಳಿ ನೀವೊಂದು ಬಿಸ್ನೆಸ್ ಮಾಡಿದ್ರಿ ಈಗ ಆನಂತರ ಇನ್ವೆಸ್ಟ್ ಮಾಡಿದ್ರಿ ನಿಮಗೆಲ್ಲ ಓಕೆ ಬಟ್ ಅದರ ಲಾಭ ಏನು ಬರಬೇಕಲ್ಲ ಆ ಮೂಮೆಂಟಲ್ಲಿ ನಿಮಗೆ ಸಮಸ್ಯೆ ಕ್ರಿಯೇಟ್ ಇದೆ ಅಥವಾ ಅಬಂಡೆನ್ಸ್ ಕೂಡ ಬರಲ್ಲ ಲಾಭ ಕೂಡ ಬರಲ್ಲ ಸೊ ನೀವು ಸಿಕ್ಕಾಕ್ಕೊಳ್ತೀರ ಇಂಥ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಇದೊಂದು ವಿಚಾರವನ್ನು ನೆನ್ಪಿಟ್ಕೊಳ್ಳಿ ಆನಂತರ ನಿಮ್ಮ ಗುರು ಹಿರಿಯರಿಗೆ ಆದಷ್ಟು ರೆಸ್ಪೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅವರನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅವರಿಗೆ ಮರ್ಯಾದೆ ಕೊಡಿ ರೆಸ್ಪೆಕ್ಟ್ ಮಾಡಿ ಆನಂತರ ಆದಷ್ಟು ಆಧ್ಯಾತ್ಮವನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆನಂತರ ಇನ್ನೂ ಬೇಕಾದರೆ ರಾಹುವಿನ ನೆಗೆಟಿವಿಟಿಯನ್ನು ಕಡಿಮೆ ಮಾಡಲಿಕ್ಕೆ ಕಪ್ಪು ಉದ್ದು ಕಪ್ಪು ಉದ್ದು ಅತ್ಯುತ್ತಮವಾದ ಪರಿಹಾರ ಕಪ್ಪು ಉದ್ದಿನಿಂದ ನಿವಾಳಿಸಿ ತೆಗೆಯುವುದು ರೈಟಾ ಕಪ್ಪು ಉದ್ದಿನಿಂದ ನಿವಾಳಿಸಿ ತೆಗೆಯುವುದು ಒಂದು ಹಿಡಿ ಕಪ್ಪು ಉದ್ದನ್ನು ಇಟ್ಕೊಂಡು ಇಡೀ ಬಾಡಿಗೆ ಅಥವಾ ನಿಮಗೆ ನೀವೇ ಅಥವಾ ಯಾರಿಗೆ ಬೇಕೋ ಅವರಿಗೆ ಏಳು ಸುತ್ತು ನಿವಾಳಿ ಸಿಗದು ಅದನ್ನು ಯಾರು ಕಾಲು ಹಾಕದ ಜಾಗಕ್ಕೆ ನೀವು ಹಾಕಿದಾಗ ಅದು ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಟ್ಟೇ ಕೊಡುತ್ತೆ ಅಲ್ವಾ ಅಥವಾ ಶನಿವಾರ ಶನಿವಾರ ದಿವಸ ಸ್ವಲ್ಪ ಟೀ ಪೌಡರನ್ನು ಅಥವಾ ಕಾಲು ಕಿಲೋ ಅರ್ಧ ಕಿಲೋ ಟೀ ಪೌಡರನ್ನು ನಿಮ್ಮ ಕೈಯಿಂದ ಯಾರಿಗಾದರೂ ಕೊಟ್ಟಾಗ ಕೂಡ ರಾಹು ಮಹಾರಾಜನಿಂದ ಬರತಕ್ಕಂತಹ ಒಂದಷ್ಟು ಸಮಸ್ಯೆಗಳು ನಿವಾರಣೆ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದನ್ನು ಮಾಡಿ ಯಾರು ಕೂಡ ಅದನ್ನು ಮಾಡಿ ನೋಡ್ಬೋದು ತುಂಬ ಚೆನ್ನಾಗಿ ವರ್ಕ ಇನ್ನು ರಾಹು ಮತ್ತು ಕುಜನ ಕಾಂಬಿನೇಷನ್ ಇದು ವೆರಿ ವಸ್ಟ್ ಕಾಂಬಿನೇಷನ್ ಅಂತ ಹೇಳ್ದೇನೆ ರಾಹು ಮತ್ತು ಕುಜನ ಕಾಂಬಿನೇಷನ್ ಬಂದಾಗ ತುಂಬ ಸುಲಭ ಅಲ್ಲ ಆ ಕಾಂಬಿನೇಷನ್ ಎಲ್ಲಿ ಬಂದಿದೆಯೋ ಅಲ್ಲಿ ನಿಮಗೇನಾಗುತ್ತೆ ವಿಶೇಷವಾದ ಎನರ್ಜಿ ಕ್ರಿಯೇಟ್ ಆಗುತ್ತೆ ಭಯಾನಕ ಎನರ್ಜಿ ಕ್ರಿಯೇಟ್ ಆಗುತ್ತೆ ಎನರ್ಜಿ ಕ್ರಿಯೇಟ್ ಆದಾಗ ಆ ಒಂದು ಪಾರ್ಟ್ ನಿಮ್ಮ ಬಾಡಿ ಪಾರ್ಟಿಗೆ ಎಲ್ಲಿ ಸಂಬಂಧಪಟ್ಟಿದೆ ಆ ಬಾಡಿ ಪಾರ್ಟಲ್ಲಿ ಪ್ರಾಬ್ಲಮ್ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಜಾತಕದ ಐದನೇ ಮನೆಯಲ್ಲಿ ರಾಹು ಮತ್ತು ಕುಜನ ಕಾಂಬಿನೇಷನ್ ಬಂತು ಅಂತ ಇಟ್ಟುಕೊಳ್ಳೋಣ ಆಗಿ ನಿಮ್ಮ ಹೊಟ್ಟೆಯಲ್ಲಿ ಸಿಸ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಏನಾದರೂ ಗುಳ್ಳೆಗಳಾಗ್ಬೋದು ತೊಂದರೆಗಳಾಗ್ಬೋದು ಅಲ್ಲಿ ಆಪರೇಷನ್ ಆಗ್ಬೋದು ಅಂತ ಪರಿಸ್ಥಿತಿ ಯಾಕಂದರೆ ಅಷ್ಟು ದೊಡ್ಡ ಮಟ್ಟಿಗೆ ಎನರ್ಜಿಯಲ್ಲಿ ಕ್ರಿಯೇಟ್ ಆಗ್ತಾರೆ ಯಾಕಂದರೆ ಅದನ್ನು ಅಂಗಾರಕ ದೋಷ ಅಂತಲೇ ಕರೀತೇವೆ ರೈಟ್ ರಾಹು ಮತ್ತು ಕುಜ ಶನಿ ಮತ್ತು ಕುಜ ಈ ಕಾಂಬಿನೆ ಆಗ ಹೊಟ್ಟೆಯಲ್ಲಿ ಯಾವಾಗಲೂ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ಅಥವಾ ನಿಮ್ಮ ಫ್ರೆಂಡ್ಸ್ ಲೆವೆಲಲ್ಲಿ ಪ್ರೀತಿ ಪ್ರೇಮ ವಿದ್ಯೆ ಇದರ ಮುಖಾಂತರ ಸಮಸ್ಯೆಗಳು ಎಲ್ಲ ಬರುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿಯಾಗಿರ್ತವೆ ರಾಹು ಮತ್ತು ಕುಜನ ಕಾಂಬಿನೇಷನ್ ಬಂದಾಗ ಆ ಕಾಂಬಿನೇಷನ್ ತುಂಬ ಒಳ್ಳೆ ಕಾಂಬಿನೇಷನ್ ಅಲ್ಲ ಬಹಳಷ್ಟು ತೊಂದರೆಗಳನ್ನು ಯಾಕಂದರೆ ಆ ಕುಜ ಏನು ಮಾಡ್ತಾನೆ ರಾಹುವಿಗೆ ತೊಂದರೆ ಕೊಡ್ತೇನೆ ರಾಹು ಏನು ಮಾಡ್ತಾನೆ ಕುಜನಿಗೆ ತೊಂದರೆ ಕೊಡ್ತಾನೆ ಇಬ್ಬರಿಗೂ ಕೂಡ ಆಗೋದೇ ಇಲ್ಲ ಅಂತ ಒಂದು ಇಂಡಿಕೇಷನ್ ಅದಕ್ಕೋಸ್ಕರ ಅದನ್ನು ಬಹಳ ಜಾಗೃತರಾಗಿ ಇದ್ದುಕೊಂಡು ನೀವು ನಿಭಾಯಿಸಬೇಕಾದಂಥ ಅನಿವಾರ್ಯತೆ ಅಲ್ಲಿ ಏನು ಮಾಡಬೇಕಾಗುತ್ತೆ ನಿಮ್ಮ ನಿಮ್ಮ ಮೈಂಡನ್ನು ಇಟ್ಕೊಂಡಾಗ ಅದು ಪರವಾಗಿಲ್ಲ ನಿಮ್ಮ ಮೈಂಡನ್ನು ಕೂಲಾಗಿ ಇಟ್ಕೊಂಡಿದ್ದೀರಿ ನಿಮ್ಮ ಮೈಂಡ್ ತುಂಬಾ ಏನು ನೀವು ಮೆಡಿಟೇಷನ್ ಇದ್ದೀರಿ ಆಗ ಅಂಥದ್ದೆಲ್ಲ ಘಟನೆಗಳು ಘಟಿಸಲ್ಲ ಇಲ್ಲಾಂದರೆ ತೊಂದರೆಗಳು ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ 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 ತೀರ ಜಾಸ್ತಿ ಈ ಮೂಮೆಂಟ್ ಅಲ್ಲಿ ನೀವೇನು ಮಾಡಬೇಕಾದಿತ್ತು ರಾಹು ಇದು ಪ್ರಾಬ್ಲಮ್ ಏನು ಬರುತ್ತೆ ಅಂತ ನೋಡಿಕೊಳ್ಳಿ ಅದರ ಮೇಲಿಂದ ತೊಗರ್ ಬೆಳೆಯಿಂದ ನಿವಾಳಿಸ್ ತೆಗೆದಾಗ ಕುಜನ ನೆಗೆಟಿವಿಟಿ ಡೌನ್ ಆಗುತ್ತೆ ಕುಜನ ನೆಗೆಟಿವಿಟಿ ಡೌನ್ ಆದಾಗ ಅದು ಪರವಾಗಿಲ್ಲ ತಕ್ಕ ಮಟ್ಟಿಗೆ ಬ್ಯಾಲೆನ್ಸ್ ಸ್ಟೇಜಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿದೆ ಓಕೆನಾ ಒಟ್ಟಾರೆ ನೋಡಲಿಕ್ಕೆ ಹೋದರೆ ರಾಹು ಎಲ್ಲೆಲ್ಲಿರ್ತಾನೆ ಏನಿರ್ತಾನೆ ಇನ್ನೂ ರಾಹು ಇರುವಂಥ ನಕ್ಷತ್ರ ನಕ್ಷತ್ರಾಧಿಪತಿ ಎಲ್ಲಿದ್ದಾನೆ ಯಾವುದನ್ನು ನೋಡ್ತಾ ಇದೆ ಇದೆಲ್ಲವೂ ಕೂಡ ಮ್ಯಾಟ್ರ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದೆಲ್ಲವೂ ಕೂಡ ಇನ್ಫ್ಲುಯನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅನಂತ ರಾಹು ದೇಶ ನಡೆದಾಗ ರಾಹು ದಶೆ ನೋಡಿ ರಾಹು ದಶೆ ನಡೀತಾ ಇರ್ತದಲ್ಲ ರಾಹು ದಶೆ ನಡೆದಾಗ ರಾಹು ದಶೆ ನಡೆದಾಗ ಮುಖ್ಯ ಘಟನೆ ಏನು ಘಟಿಸ್ತದೆ ನಿಮಗೆ ಅಲ್ಲಿ ವಿಶೇಷವಾಗಿ ಕೆಲವೊಮ್ಮೆ ರಿಲೇಷನ್ಶಿಪ್ ಬರುತ್ತೆ ಹೊಸ ಹೊಸ ಫ್ರೆಂಡ್ಸ್ ಬರ್ತಾರೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಬಿಸ್ನೆಸ್ ಮಾಡ್ಲಿಕ್ಕೆ ಶುರು ಮಾಡ್ತೀರಾ ವಿದೇಶ ಪ್ರಯಾಣ ಮಾಡ್ತೀರಾ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತೀರಾ ಆನಂತರ ಎಲ್ಲ ಕಟ್ಟು ಕಟ್ಟಳೆಗಳನ್ನ ನೀವು ಮಾಡ್ತೀರಾ ಮಾಡ್ತೀರಾ ಬ್ರೇಕ್ ಮಾಡಿ ಹೋಗ್ತೀರಾ ಯಾವುದು ಬೇಡ ಆ ರೀತಿ ಬ್ರೇಕ್ ಮಾಡಿ ಹೋಗ್ತೀರಾ ಕೆಲವರಿಗೆ ಮನೆ ಕಟ್ಟುವ ಯೋಗ ಕ್ರಿಯೇಟ್ ಮಾಡ್ತಾನೆ ರಾಹು ಮಹಾರಾಜ ಅದೆಲ್ಲ ಓಕೆ ಅಂತೇಳಿ ಪರವಾಗಿಲ್ಲ ರಾಹು ಚೆನ್ನಾಗಿದ್ದಾಗ ಓಕೆ ರಾಹುವಿನ ಪೊಸಿಷನ್ ಚೆನ್ನಾಗಿರಬೇಕು ಅಥವಾ ನೀವು ರಾಹುವನ್ನು ಚೆನ್ನಾಗಿಟ್ಕೊಳ್ಳಿ ಪ್ರಯತ್ನ ಮಾಡಿರಬೇಕು ಆಗ ರಾಹುವಿನಿಂದ ರಾಹು ದೇಶ ಮತ್ತು ರಾಹು ಭಕ್ತಿ ಒಳ್ಳೆ ಫಲ ಅಂತೂ ಕೊಡ್ಬೋದು ಬಟ್ ಆತನ ಒಂದಿರದಿ ಅಲ್ವಾ ಮೋಸ ಅದು ಹಂಡ್ರೆಡ್ ಪರ್ಸೆಂಟ್ ಮಾಡಿಯೇ ಮಾಡಿಸ್ತಾನೆ ಈಗ ಫೋರ್ಟಿ ಟು ಫೋರ್ಟಿ ನೈನ್ ಏಜ್ ಸೀರೀಸ್ ನಡೀತಾ ಉಂಟು ಅಂತ ಇಟ್ಕೊಳ್ಳಿ ನಿಮಗೆ ಓಕೆ ಅಥವಾ ಇಷ್ಟವರೆಗೆ ನಲವತ್ತರಿಂದ ನಲವತ್ತೊಂಬತ್ತು ಆಗಿ ಹೋಗಿದೆ ಅಂತ ಇಟ್ಕೊಳ್ಳಿ ಹಿಂತಿರುಗಿ ನೋಡಿದಾಗ ನೋಡಿ ನೀವು ಎಲ್ಲೆಲ್ಲ ಮೋಸ ರೈಟ್ ಓಕೆನಾ ಫೋರ್ಟಿ ಫೋರ್ಟಿ ಟು ಫೋರ್ಟಿ ತ್ರೀ ನಂತರ ಫೋರ್ಟಿ ನೈನ್ನವರೆಗೂ ಕೂಡ ಎಲ್ಲೆಲ್ಲ ಮೋಸ ಹೋಗಿದ್ದೀರಾ ಯಾರೆಲ್ಲ ನಿಮಗೆ ಮೋಸ ಮಾಡಿದ್ದಾರೆ ಎಷ್ಟೆಲ್ಲ ಹಣಕಾಸನ್ನು ಕಳ್ಕೊಂಡಿದ್ದೀರಾ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ನೋಡಿ ಹೌದಾ ಅಲ್ವಾ ನಿಮ್ಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ರೈಟಾ ಓಕೆ ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆನಾ ಒಂದು ವಿಶೇಷ ಸೂಚನೆ ಸೊ ನಾಳೆ ಗುರುವಾರ ಗುರುವಾರ ಮತ್ತು ಶುಕ್ರವಾರ ದಿವಸ ನಾನು ಇರೋದಿಲ್ಲ ಸೊ ನಾನು ಔಟ್ ಆಫ್ ಸ್ಟೇಷನ್ ಇರುವುದರಿಂದ ನಾಳೆ ಮತ್ತು ನಾಳೆದು ಎರಡು ದಿನ ನಮ್ಮ ಸಂಖ್ಯಾ ಇದು ಸಾರಿ ಆರಾಧ್ಯ ಅಷ್ಟೋ ಕಾರ್ಯಕ್ರಮ ಇರೋದಿಲ್ಲ ಆದ್ದರಿಂದಾಗಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಬರೆದಿಟ್ಕೊಳ್ಳಿ ತುಂಬ ಚೆನ್ನಾಗಿದೆ ಓಕೆನಾ ರೈಟಾ ನಾಳೆ ಮತ್ತು ನಾಳೆದು ಗುರುವಾರ ಮತ್ತು ಶುಕ್ರವಾರದ ದಿವಸ ಎರಡು ದಿನ ಕೂಡ ನಾನು ಔಟ್ ಆಫ್ ಸ್ಟೇಷನ್ ಇರುವುದರಿಂದ ನೇರ ಪ್ರಸಾರ ಕೊಡಲಿಕ್ಕೆ ಅಸಾಧ್ಯವಾಗಿರುವುದರಿಂದ ಗುರುವಾರ ಮತ್ತು ಶುಕ್ರವಾರದ ನೇರ ಪ್ರಸಾರ ಇರೋದಿಲ್ಲ ಓಕೆನಾ ಸೊ ತುಂಬ ಚೆನ್ನಾಗಿದೆ ಓಕೆ ಮ ಮುಂದಿನ ವಾರ ಹೇಗೂ ಇರ್ತದೆ ಸೋಮವಾರದಿಂದ ಮತ್ತು ಶುಕ್ರವಾರದವರೆಗೆ ಓಕೆನಾ ತುಂಬ ಚೆನ್ನಾಗಿ ಅದರ ಜೊತೆಗೆ ಈ ಒಂದು ಆದಿತ್ಯ ದಿವಸ ನಾನು ನಿಮಗೆ ಭೇಟಿ ಮಾಡಲಿಕ್ಕೆ ಬೇಕಾದರೆ ಮಂಗಳೂರಲ್ಲಿ ಅಂತೂ ಇದ್ದೇ ಇರ್ತಾನೆ ಆದಿತ್ಯ ಅವರ ದಿವಸ ಮಂಗಳೂರಲ್ಲಿ ಅವೈಲೇಬಲ್ ಇದ್ದಾನೆ ಅವರ ಬರ್ಬೋದು ಶನಿವಾರ ಇರಲ್ಲ ಅವರ ಬಂದು ನಮ್ಮನ್ನು ಖಂಡಿತ ಭೇಟಿ ಮಾಡ್ಬೋದು ಭೇಟಿ ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಕಾಲ್ ಮಾಡಿ ಬನ್ನಿ ಫೋನ್ ಮಾಡಿ ಬನ್ನಿ ಅಂತ ಹೇಳ್ತಾನೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಓಕೆನಾ ಗೊತ್ತಾಯಿತು ಓಕೆ ಹಾಗಾದರೆ ರಾಹು ಮಹಾರಾಜನಿಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳು ಗೊತ್ತಾಯಿತು ನಿಮಗೆ ನೋಡಿ ಒಂದು ಮಾತು ನೆನಪಿಟ್ಟುಕೊಳ್ಳಿ ರಾಹು ಮಹಾರಾಜನ ರಾಶಿ ಯಾವುದು ಕುಂಭ ರಾಶಿ ಅದು ನೈಸರ್ಗಿಕ ಜನ್ಮಕುಂಡಲಿಯ ಹನ್ನೊಂದನೇ ಮನೆ ಅರ್ಥ ಆಯಿತು ನಿಮಗೆ ನೈಸರ್ಗಿಕ ಜನ್ಮ ಹನ್ನೊಂದನೇ ಮನೆ ಆ ಹನ್ನೊಂದನೇ ಮನೆ ಅಂದ್ರೇನು ಆ ಹನ್ನೊಂದನೇ ಮನೆ ಅಂದರೆ ನಮ್ಮ ಇಚ್ಛೆಗಳನ್ನು ಪೂರೈಸುವಂಥ ರಾಶಿ ನಮ್ಮ ಎಲ್ಲ ಇಚ್ಛೆಗಳು ಡನ್ ಆಗಬೇಕು ನಾನು ಇಂಥದ್ದು ಎಣಿಸಿದೆ ಡನ್ ಆಗಬೇಕು ಅದಕ್ಕೆ ಆ ರಾಶಿ ಕೆಲಸ ಮಾಡಬೇಕು ಇಚ್ಛೆಗಳನ್ನು ಪೂರೈಸುವಂಥ ರಾಶಿನೇ ನಿಮ್ಮ ಹನ್ನೊಂದನೇ ಮನೆ ಅಲ್ವಾ ಎಲ್ಲ ಇಚ್ಛಿತ ಫಲಗಳನ್ನು ಕೊಡುವಂಥ ರಾಶಿನೇ ನಿಮ್ಮ ಹನ್ನೊಂದನೇ ಮನೆ ಅದರ ಜೊತೆಗೆ ನಿಮಗೆ ವಿಶೇಷ ರೀತಿ ಲಾಭವನ್ನು ಕೊಡುವಂಥದ್ದೇ ಹನ್ನೊಂದನೇ ಮನೆ ಹಿರಿಯರಿಂದ ಆಶೀರ್ವಾದ ಕೊಡುವಂಥದ್ದೇ ಹನ್ನೊಂದನೇ ಮನೆ ನಿಮ್ಮ ಹಿರಿಯರು ಯಾರಿರ್ತಾರೆ ಅವರೆಲ್ಲರೂ ಕೂಡ ಹನ್ನೊಂದನೇ ಮನೆ ನಿಮ್ಮ ಅಣ್ಣ ನಿಮ್ಮ ಅಕ್ಕ ನಿಮ್ಮ ಅಜ್ಜ ನಿಮ್ಮ ಅಜ್ಜಿ ಎಲ್ಲವೂ ಕೂಡ ಹನ್ನೊಂದೇ ಮನೆ ಎಷ್ಟು ಇಂಪಾರ್ಟೆನ್ಸ್ ಉಂಟು ನೋಡಿ ಆ ಹನ್ನೊಂದೇ ಮನೆಗೆ ರೈಟ್ ತಾನೆ ಉಂಟು ತಾನೆ ಮುಂಚಿನ ಕಾಲದಲ್ಲಿ ಏನು ಮಾಡ್ತಾ ಇದ್ವಿ ನಾವು ಒಂದು ಶಾಲೆಗೆ ರಜೆ ಸಿಕ್ಕಿತು ಅಂದ ತಕ್ಷಣವೇ ನಾವು ಇಲ್ಲಿ ಅಜ್ಜನ ಮನೆಗೆ ಅಜ್ಜಿ ಮನೆಗೆಲ್ಲ ಕಳಿಸಿದರು ಅಲ್ವಾ ರಜಾರ್ಜಿನ ಬರೀತಾ ಇತ್ತು ಆಗ ಅಲ್ವಾ ನಾನು ಅಜ್ಜಿ ಮನೆಗೆ ಹೋಗಿರುವ ಕಾರಣ ನನಗೆ ನಾನು ಇಂಥ ದಿನ ರಜೆ ಮಾಡಿದ್ದೇನೆ ಕ್ಷಮೆ ಇರಲಿ ಅಂತ ನಾವು ಬರೆದು ಕೊಡ್ತಾ ಇತ್ತು ರೈಟ್ ತಾನೆ ರಜೆ ಇರುವಾಗ ಅಜ್ಜಿ ಮನೆಗೆ ಆದಿತ್ಯ ಅವರ ಶನಿವಾರ ಅವರ ಎರಡು ದಿನಗಳು ಅಜ್ಜಿ ಮನೆಗೆ ಹೋಗುವುದು ಇದೊಂದು ರೂಢಿಯಾಗಿತ್ತು ಅದರಲ್ಲೂ ಕೂಡ ಕೆಲವೊಮ್ಮೆ ಏನಾಗುತ್ತೆ ಎಕ್ಸಾಮ್ ಹತ್ತಿರ ಬಂದಾಗ ಅಜ್ಜಿ ಮನೆಗೆ ಹೋಗೋದು ಆಗ ಏನಾಗ್ತಾ ಇತ್ತು ಅದು ನಿಮ್ಮ ಕೆಲವು ಕೆಲಸ ಕಾರ್ಯಗಳನ್ನು ಡನ್ ಮಾಡುವಂತಿತ್ತು ಓಕೆನಾ ಅಂದರೆ ನಿಮ್ಮ ಎಲ್ಲ ಇಚ್ಛೆಗಳು ಪೂರೈಕೆ ಯಾವಾಗ ಅಜ್ಜಿ ಮನೆಗೆ ಹೋಗಿ ಹೋಗಿ ಬರ್ತೀರಾ ನಿಮ್ಮ ಇಚ್ಛೆ ಪೂರೈಕೆ ಆಗುತ್ತೆ ಅಂತ ಇಂಡಿಕೇಷನ್ ಯಾಕಂದ್ರೆ ನೀವು ಹನ್ನೊಂದೇ ಮನೆ ಅಜ್ಜಿ ಮನೆ ಅಂದರೆ ಹನ್ನೊಂದೇ ಮನೆ ಹನ್ನೊಂದೇ ಮನೆಗೆ ಹೋಗಿ ಈಗ ಅಂದರೆ ಅಲ್ಲಿ ಇಚ್ಛೆಗಳು ಪೂರೈಕೆ ಆಗ್ತವೆ ಅಂತ ಇಂಡಿಕೇಶನ್ ಈಗ ಕೂಡ ಅಷ್ಟೇ ನಿಮ್ಮ ಯಾವುದೇ ಇಚ್ಛೆಗಳು ಪೂರೈಕೆ ಆಗಬೇಕು ನಿಮ್ಮ ಯಾವುದೇ ಒಂದು ಡಿಸೈರ್ಸ್ ಫುಲ್ಫಿಲ್ಮೆಂಟ್ ಆಗಬೇಕು ನಿಮಗೆ ಲಾಭ ಬರಬೇಕು ನಿಮಗೆ ವಿದೇಶಕ್ಕೆ ಹೋಗಬೇಕು ನಿಮ್ಮ ಮ್ಯಾರಿಡ್ ಲೈಫ್ ಚೆನ್ನಾಗಿರಬೇಕು ಅಥವಾ ಇನ್ಯಾವುದೋ ಇಚ್ಛೆಗಳು ನಿಮಗೆ ಪೂರೈಕೆ ಆಗಬೇಕು ಅಂದಾಗ ನಿಮ್ಮ ಅಜ್ಜಿ ಮನೆಯಲ್ಲಿದೆ ನೋಡಿ ರೈಟಾ ಅಜ್ಜಿ ಇದ್ದಾರೆ ಇಲ್ಲ ವಿಷಯ ಬೇರೆ ಅಜ್ಜಿ ಮನೆ ಅಲ್ಲಿ ಹೋಗಿ ಒಂದು ಐದಾರು ದಿನ ಕಳೆದು ಬನ್ನಿಪ್ಪ ರೈಟಾ ತೊ ನನ್ನ ಲೆಕ್ಕದಲ್ಲಿ ಡೆಫಿನೆಟಾಗಿ ನಿಮ್ಮ ನಿಮ್ಮ ಒಂದು ಆ ಒಂದು ಇಚ್ಛೆಗಳೇನು ನೋಡಿ ಅದು ಪೂರೈಕೆ ಅಲ್ಲಿ ಸ್ಟಾರ್ಟ್ ಆಗಿದೆ ವಿಶೇಷ ರೀತಿಯಲ್ಲಿ ಬೇಕಾದರೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಈಗ ನೀವು ಹೇಳ್ತೀರಾ ಸರ್ ಅಜ್ಜಿ ಮನೆ ಮಾರಿಯಾಗಿದೆ ಅಜ್ಜಿ ಮನೆ ಇಲ್ಲ ಈಗ ಅದನ್ನು ಮಾರಿದ್ದಾರೆ ಅದು ಇಲ್ಲ ಬೇರೆಯವ್ರ ಮನೆ ಕಟ್ಟಿದ್ದಾರೆ ನಾನು ಇಷ್ಟು ಹೇಳ್ತೇನೆ ನಿಮಗೆ ನಿಮ್ಮ ಅಜ್ಜಿ ಮನೆ ಎಲ್ಲಿಂತಾದ್ರೂ ಗೊತ್ತಿರ್ಬೋದು ತಾನೆ ಆ ಪ್ಲೇಸ್ ಗೊತ್ತಿರ್ಬೋದು ತಾನೆ ಓಕೆನಾ ಆ ಪ್ಲೇಸ್ ಈ ಪ್ಲೇಸಲ್ಲಿ ನನ್ನ ಅಜ್ಜಿ ಮನೆ ಇತ್ತು ಈಗ ಯಾರೋ ಮನೆ ಕಟ್ಟಿದ್ದಾರೆ ನೀವೇನು ಮಾಡಿ ಆ ಪರಿಸರಕ್ಕೆ ಹೋಗಿ ಅಂತ ಹೇಳ್ತೇನೆ ಓಕೆ ಆ ಪರಿಸರಕ್ಕೆ ಹೋಗಿ ಸುತ್ತಾಡ್ಕೊಂಡು ಬನ್ನಿ ಅಲ್ಲಿನೇ ಸುತ್ತಾಡಿ ಯಾಕಂದರೆ ಆ ಎನರ್ಜಿಯಲ್ಲಿ ಆ ಮೂಮೆಂಟಲ್ಲಿ ಕೂಡ ಕೆಲಸ ಮಾಡ್ತಾ ಇರ್ತಾರೆ ಓಕೆ ಅಲ್ಲಿ ಹೋಗಿ ಸುತ್ತಾಡ್ಕೊಂಡು ಬನ್ನಿ ಅದು ಅಲ್ಲಿಂದ ಸ್ವಲ್ಪ ಮನೆ ಮಣ್ಣನ್ನು ಅವರ ಪರ್ಮಿಷನ್ ತೊಗೊಂಡು ಆ ಮಣ್ಣನ್ನು ತೆಗೆದುಕೊಂಡು ನಿಮ್ಮ ಮನೆಯಲ್ಲಿ ಬಂದು ತಂದು ಹಾಕಿ ಆಗ ಕೂಡ ಏನಾಗುತ್ತೆ ನಿಮಗೆ ಎನರ್ಜಿ ಇಲ್ಲಿಗೆ ಕನ್ವರ್ಟ್ ಆಯ್ತು ಓಕೆ ಅದು ಕೂಡ ಒಳ್ಳೆ ರೀತಿ ರಿಸಲ್ಟ್ ಕೊಡಿದೆ ಆನಂತರ ನಿಮ್ಮ ಅಜ್ಜಿಗೇನು ಏನು ನಿ ಈಗ ಅಜ್ಜಿ ಇಲ್ಲ ಅಂದಾದಾಗ ಅಥವಾ ಅಜ್ಜ ಇಲ್ಲ ಏನು ತಿಥಿ ಮಾಡಬೇಕು ಅದೇನು ಅವರಿಗೆ ಈ ಅಮಾವಾಸ್ಯ ಸಮಯದಲ್ಲಿ ಅದೆಲ್ಲ ಮಾಡಬೇಕು ನೀವು ವಿಷಯ ಬೇರೆ ಅವರನ್ನು ನೆನೆಸ್ಕೊಳ್ಬೇಕು ಆನಂತರ ಹಿರಿಯರಿಗೆ ಮರ್ಯಾದೆ ಕೊಡಬೇಕು ನೀವು ವಿಷಯ ಬೇರೆ ಬಟ್ ನೀವು ಇದನ್ನು ಮಾಡ್ಕೊಂಡಾಗ ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ ಆ ಎನರ್ಜಿ ಟ್ರಾನ್ಸ್ಫರ್ ಆದಾಗ ಅದು ಒಳ್ಳೆ ರೀತಿ ರಿಸಲ್ಟನ್ನು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೀನಿ ಯಾರಿಗಾದರೂ ಕೂಡ ಈ ಈ ಒಂದು ವಿಷಯನ ಟ್ರೈ ಮಾಡಿ ನೋಡ್ಬೋದು ಏನು ತೊಂದರೆ ಆಗಲ್ಲ ರೈಟ್ ತಾನೇ ಈಗ ನನಗಾದರೂ ಅಷ್ಟೇ ನನಗೆ ಅಜ್ಜಿ ಮನೆ ಉಂಟು ಪಕ್ಕದಲ್ಲಿ ಯಾವಾಗ ಬೇಕಾದ್ರೆ ನಾನು ಹೋಗಿ ಬರ್ತೇನೆ ಅಲ್ವ ಆಗೇನಾಗುತ್ತೆ ಹನ್ನೊಂದೇ ಮನೆ ಆಕ್ಟಿವ್ ಆಗಿರ್ತದೆ ಹನ್ನೊಂದೇ ಮನೆ ಆ್ಯಕ್ಟಿವ್ ಆಗಿ ನಿಮ್ಮ ಹಲವಾರು ಇಚ್ಛೆಗಳನ್ನು ಪೂರೈಸಲಿಕ್ಕೆ ರೆಡಿಯಾಗಿ ಕೂತಿರ್ತದೆ ಹನ್ನೊಂದು ಇಚ್ಛೆಗಳು ಪೂರೈಸಿದೆ ಅಜ್ಜಿ ಆಶೀರ್ವಾದ ಅಜ್ಜನ ಆಶೀರ್ವಾದ ಎಲ್ಲ ಅಲ್ಲಿಂದ ಬರಲಿಕ್ಕೆ ಇಷ್ಟ ಅವರ ಆಶೀರ್ವಾದದಲ್ಲಿ ಮುಂದುವರಲಿಕ್ಕೆ ಅಲ್ವಾ ಇದು ವಿಚಾರ ಅರ್ಥ ಆಗುತ್ತೆ ನಿಮಗೆ ನಿಮ್ಮ ಯಾವುದೇ ಕೆಲಸಗಳಲ್ಲಿ ಡನ್ನೇ ಆಗೋದಿಲ್ಲ ಇದು ಕೆಲವರಿಗೆ ವಿಷಯನೇ ಗೊತ್ತಿರೋದಿಲ್ಲ ಏನು ಅಂತ ಯಾಕಂದರೆ ಹನ್ನೊಂದೇ ಮನೆ ಅಂದರೆ ಅದು ರಾಹುವಿನದ್ದೇ ಮನೆ ರಾಹು ಅಂದ್ರೇನೇ ನಿಮ್ಮ ಹಿರಿಯರದು ರೈಟ್ ತಾನೇ ಅದು ಕೆಲಸ ಮಾಡಿಲ್ಲ ಅಂದರೆ ಯಾವುದೇ ಇಚ್ಛೆಗಳು ಪೂರೈಕೆ ಆಗಲ್ಲ ಈಗ ಯಾರು ಕಾಲ್ ಮಾಡಿದ್ರಲ್ಲ ವಿದೇಶಕ್ಕೆ ಹೋಗ್ಲಿಕ್ಕೆ ಅದು ಏನು ಪೋಸ್ಟ್ ಆಗ್ತಾ ಉಂಟು ಸೊ ಇಂಥವರಿಗೆಲ್ಲ ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಯಾರಿಗಾದರೂ ಅಷ್ಟೇ ಮನೆ ಕಟ್ಟಲಿಕ್ಕೆ ಆಗ್ತಾಯಿಲ್ಲ ವಿದೇಶಕ್ಕೆ ಹೋಗ್ಲಿಕ್ಕೆ ಇಲ್ಲ ಕೆಲಸ ಸಿಗ್ತಾಯಿಲ್ಲ ಸ್ಯಾಲ್ರಿ ಸರಿ ಇಲ್ಲ ಅವರಿಗೆಲ್ಲ ಈ ಒಂದು ಟೆಕ್ನಿಕನ್ನು ಫಾಲೋ ಮಾಡಿದಾಗ ಏನಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಒಳ್ಳೆ ರಿಸಲ್ಟ್ ಬರುವಂಥದ್ದು ಅಥವಾ ಲೈಫಲ್ಲಿ ಎಲ್ಲ ಇಚ್ಛೆಗಳು ಕೂಡ ಫುಲ್ಫಿಲ್ಮೆಂಟ್ ಆಗುವಂಥ ಯೋಗ ಭಾಗ್ಯ ಅವ್ರ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಯಾರಿಗೆಲ್ಲ ನಾನು ಹೇಳೋದಾದ್ರೆ ಕೆಲವರಿಗೆಲ್ಲ ಮದುವೆ ವಿಚಾರ ಬಹಳ ಸಮಸ್ಯೆ ಇರ್ತದೆ ಮದುವೆ ವಿಚಾರ ಯಾಕೆ ಅಲ್ಲಿ ಯಾತೋ ಗಂಡ ಮಾತಾಡಲ್ಲ ಹೆಂಡತಿ ಮಾತಾಡಲ್ಲ ಏನಾದರೂ ಅಂತಲ್ಲ ಕಮ್ಯುನಿಕೇಷನಲ್ಲಿ ಗ್ಯಾಪ್ ಇದೆ ಅಂಥವರೆಲ್ಲ ಈ ಒಂದು ಟೆಕ್ನಿಕನ್ನು ಫಾಲೋ ಮಾಡಿದಾಗ ಅಜ್ಜಿ ಮನೆಗೆ ಹೋಗೋದು ಅಜ್ಜಿ ಆಶೀರ್ವಾದ ಪಡ್ಕೊಳ್ಳೋದು ಅಲ್ಲಿ ಸುತ್ತಾಡ್ಕೊಂಡು ಬರೋದು ರೈಟಾ ಆಗ ನಿಮಗೇನಾಗುತ್ತೆ ನಿಮ್ಮ ಎದುರಿನ ಪಾರ್ಟಿ ಅಂದರೆ ನಿಮ್ಮ ನಿಮ್ಮ ಗಂಡ ಅಥವಾ ನಿಮ್ಮೆಂಟೆ ಅವರು ಒಳ್ಳೆ ರೀತಿ ರಿಸಲ್ ರಿಲೇಷನ್ಶಿಪ್ಪನ್ನು ನಿಮ್ಮ ಜೊತೆ ಮೇಂಟೈನ್ ಮಾಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂದರೆ ಓಕೆನಾ ಇದು ಒಂದು ಟೆಕ್ನಿಕ್ ಅಂತ ಹೇಳ್ತೇನೆ ಸೊ ನಿಮ್ಮ ಹನ್ನೊಂದನೇ ಮನೆಯನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಆನಂತರ ನಿಮ್ಮ ಒಂದು ರಾಹುವನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಅತ್ಯುತ್ತಮವಾದ ಒಂದು ಪರಿಹಾರ ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ ಕೂಡ ಟ್ರೈ ಮಾಡಿ ಈಗೇನಾಗುತ್ತೆ ಈಗ ಸಂಬಂಧಗಳಿಗೆ ಬೆಲೆನೇ ಇಲ್ಲ ಇಲ್ಲಿ ತಂದೆಯನ್ನು ನೋಡಲ್ಲ ಇಲ್ಲಿ ತಾಯಿ ಅಜ್ಜ ಅಜ್ಜಿ ಒಂದು ಸೈಡಲ್ಲಿ ಹೋದ್ರೆ ಈಗ ರೈಟಾ ಅಜ್ಜ ಅಜ್ಜಿ ವಿಚಾರನೇ ಬರ್ತಾ ಇಲ್ಲ ಈಗ ನಾನು ಟಿವಿಯಲ್ಲಿ ಹೇಳಿದಂಥ ಕೆಲವರಿಗೆಲ್ಲ ನೆನಪಾಗಿರ್ಬೋದು ಅಜ್ಜ ಕೂಡ ಇದ್ದಾರಾ ಅಲ್ವಾ ಅಜ್ಜಿ ಕೂಡ ಇದ್ದಾರಪ್ಪ ಅಂಥದ್ದು ಕೂಡ ಉಂಟ ಅಂತ ರೈತನ ಯಾಕಂದರೆ ತಂದೆ ತಂದೆದಾಯೇ ಗೊತ್ತಿಲ್ಲ ಏನು ಅಂತ ಪರಿಸ್ಥಿತಿ ರೈಟ್ ಅಂದ್ರೆ ಸಂಸ್ಕಾರ ಆ ರೀತಿ ಕೊಟ್ಟಿರ್ತಾರೆ ಅದಕ್ಕೋಸ್ಕರ ಇಂಥ ಪರಿಸ್ಥಿತಿ ಇದ್ದೇ ಇರ್ತಾರಲ್ಲ ಯಾಕೆ ತುಂಬ ಜನ ನನ್ನ ಮಾತನ್ನು ಕೇಳಿದಾಗ ಆಶ್ಚರ್ಯ ಪಡೋದು ಅಜ್ಜಿ ಅಂತ ಕೂಡ ಉಂಟಾ ಅವ್ ಓಕೆ ಅಜ್ಜ ಅಂತ ಕೂಡ ಉಂಟ ಅವರೇವಾ ನಾನು ಬರೀ ತಂದೆ ತಾಯಿ ಅಂತ ಎಣಿಸಿದ್ದಪ್ಪ ತಂದೆ ತಾಯಿನೇ ಸರಿ ನೋಡ್ತಾ ಇಲ್ಲ ರೈಟ್ ಆ ತಂದೆ ತಾಯಿ ಮಾತಿಗೇ ಬೆಲೆ ಇಲ್ಲ ಅಲ್ವಾ ಆ ರೀತಿಯಾಗಿ ಕೂಡ ಆಶ್ಚರ್ಯ ವ್ಯಕ್ತಪಡಿಸುವಂಥವ್ರು ಇರ್ಬೋದು ತಾನೇ ದಯವಿಟ್ಟು ಅವರಿಗೆ ಹೇಳಿಕೊಡಿ ಅಂತ ಹೇಳ್ತಾನೆ ಆ ಮಕ್ಕಳಲ್ಲಿ ಸಂಸ್ಕಾರವನ್ನು ತುಂಬಿಸಲಿಕ್ಕೆ ಪ್ರಯತ್ನ ಅಂತೂ ಮಾಡಲೇಬೇಕಪ್ಪ ನೀವು ವಿಶೇಷವಾಗಿ ಓಕೆ ನಮ್ಮ ಮನೆ ಸಂಸ್ಕಾರ ತುಂಬಿಸಲಿಕ್ಕೆ ಪ್ರಯತ್ನ ಮಾಡಿ ಅವ್ರಿಗೆ ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ರೈಟ್ ತಾನೆ ಅಜ್ಜಿ ಮನೆ ಕಳ್ಸಿಗೆ ಪ್ರಯತ್ನ ಮಾಡಿ ಅಥವಾ ಅಜ್ಜಿ ಇದ್ದರೆ ಅವರನ್ನು ಮನೆಗೆ ಬರಲಿಕ್ಕೆ ಹೇಳಿ ಅವರನ್ನು ಮನೆಯಲ್ಲಿ ಕೂರಿಸಿ ಅವರಿಗೆ ಅವರಿಗೆ ಬೇಕಾದಾಗ ಏನು ಬೇಕಾದನ್ನು ಮಾಡಿಕೊಡಿ ಆಗ ಕೂಡ ಏನಾಗುತ್ತೆ ನಿಮ್ಮ ಒಂದಷ್ಟು ಇಚ್ಛೆಗಳು ಪೂರೈಕೆ ಆಗಲಿ ಸ್ಟಾರ್ಟ್ ಆಗ್ತವೆ ಹಂಡ್ರೆಡ್ ಪರ್ಸೆಂಟ್ ರೈಟ ನಿಮಗೆ ಲಾಭನೇ ಬರ್ತಾ ಇಲ್ಲ ಅದಿಲ್ಲ ಇದಿಲ್ಲ ನೋಡಿ ನೋಡ್ಕೊಳ್ಳಿ ನಿಮ್ಮ ಅಜ್ಜಿಯನ್ನು ಮನೆ ಕರೆಸಿ ಅಜ್ಜಿ ಅಥವಾ ನಿಮ್ಮ ಮಕ್ಕಳಿಗೆ ಬೇಕಾದರೆ ಮಕ್ಕಳಜ್ಜಿ ಯಾರು ಇರ್ತಾರೆ ಅವರನ್ನು ಮನೆ ಕರೆಸಿ ಅಥವಾ ನಿಮ್ಮ ಮಕ್ಕಳನ್ನಾದರೂ ಅಲ್ಲಿಗೆ ಕಳಿಸ್ಕೊಡಿ ಹಾಗೇನಾಗುತ್ತೆ ನೋಡಿ ಲೈಫಲ್ಲಿ ಒಂದಷ್ಟು ಇಚ್ಛೆಗಳು ಪೂರೈಕೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ನೀವು ಎಂಜಾಯ್ ಮಾಡ್ತೀರಾ ಲೈಫಲ್ಲಿ ಗೆದ್ದು ಬಿಡ್ತೀರಾ ತುಂಬ ಚೆನ್ನಾಗಿರ್ತೀರ ಎಲ್ಲ ರೀತಿಯಲ್ಲಿ ಕೂಡ ನಿಮಗೆ ಪ್ರಾಸ್ ಇದೆ ನೋಡಿ ಒಂದು ಇನ್ನೊಂದು ಮಾತು ಹೇಳ್ತೀನಿ ಕೇಳಿಸ್ಗಳು ಏನಾಗುತ್ತೆ ಗೊತ್ತಾ ನಿಮ್ಮ ಜಾತಕದ ಹನ್ನೊಂದೇ ಮನೆ ಇದೆಯಲ್ವಾ ಆ ಹನ್ನೊಂದೇ ಮನೆಗೆ ಅದೊಂದು ಟ್ರಯಾಂಗಲ್ ಇರ್ತವೆ ಓಕೆ ಟ್ರಯಾಂಗಲ್ ಅಂದರೆ ನೂರ ಇಪ್ಪತ್ತು ಡಿಗ್ರಿಯಲ್ಲಿ ಹನ್ನೊಂದೇ ಮನೆ ಈಗ ಒಂದು ಬಾ ಒಂದು ಮನೆ ಆದರೆ ಅಲ್ಲಿಂದ ಐದನೇ ಮನೆ ಅಂದರೆ ನೂರ ಇಪ್ಪತ್ತು ಡಿಗ್ರಿಯಲ್ಲಿ ನಿಮ್ಮ ಮೂರನೇ ಮನೆ ಇರ್ತದೆ ಓಕೆನಾ ಒನ್ ಟ್ವೆಂಟಿ ಡಿಗ್ರಿಯಲ್ಲಿ ಆನಂತರ ಒನ್ ಟ್ವೆಂಟಿ ಡಿಗ್ರಿಯಲ್ಲಿ ನಿಮ್ಮ ಸೆವೆಂತ್ ಹೌಸ್ ಇರ್ತದೆ ಏಳನೇ ಮನೆ ಇರ್ತದೆ ಏಳನೇ ಮನೆ ಹನ್ನೊಂದನೇ ಮನೆ ಮೂರನೇ ಮನೆ ಇಂಟರ್ ಕನೆಕ್ಟೆಡ್ ಇದೆಲ್ಲ ಓಕೆ ಇದು ಮೂರು ರಾಶಿಗಳು ಕೂಡ ಇಂಟರ್ ಕನೆಕ್ಟೆಡ್ ಅದರಲ್ಲಿ ನ್ಯಾಚುರಲ್ ಆಗಿ ಬರುವಂಥದ್ದು ಮಿಥುನ್ ರಾಶಿ ತುಲಾರಾಶಿ ಕುಂಭರಾಶಿ ಇದು ಮೂರು ಕೂಡ ಇಂಟರ್ ಕನೆಕ್ಟೆಡ್ ಆಗಿರ್ತದೆ ಅದರಲ್ಲಿ ಆ ಮೂರರಲ್ಲಿ ಕೂಡ ರಾಹುವಿನ ಎಫೆಕ್ಟ್ ವಿಪರೀತ ಜಾಸ್ತಿ ಇರ್ತದೆ ಹೇಗೆಂದರೆ ಮಿಥುನ ರಾಶಿಯಲ್ಲಿ ಆರಿದ್ರ ನಕ್ಷತ್ರದಲ್ಲಿ ರಾಹು ಮಹಾರಾಜ ಇರ್ತಾನೆ ತುಲಾರಾಶಿಯಲ್ಲಿ ಸ್ವಾತಿ ನಕ್ಷತ್ರದಲ್ಲಿ ರಾಹು ಮಹಾರಾಜ ಇರ್ತಾನೆ ಆನಂತರ ಕುಂಭರಾಶಿಯಲ್ಲಿ ಶತಬಿಷ ನಕ್ಷತ್ರದಲ್ಲಿ ರಾಹು ಮಹಾರಾಜ ಎರಡು ಮೂರು ಕಡೆ ಕೂಡ ರಾಹು ಮಹಾರಾಜ ಕೆಲಸ ಹಾಗಾದರೆ ಆ ರಾಹು ಅಂದರೆ ಯಾರು ಗೊತ್ತಾಯಿತು ನಿಮಗೆ ರಾಹು ಅಂದರೆ ಯಾರೊಂದು ರಾಹು ಅಂದರೆ ನಿಮ್ಮ ಅಜ್ಜ ನಿಮ್ಮ ಅಜ್ಜಿ ನಿಮ್ಮ ಹಿರಿಯರೆಲ್ಲವೂ ಕೂಡ ಹಾಗಾದರೆ ಯಾವಾಗ ನೀವು ಅವರನ್ನು ಪ್ರೀತಿಸಿದ್ದೀರಿ ಅವರನ್ನು ಭೇಟಿ ಮಾಡಿದ್ರಿ ಅವ್ರ ಜೊತೆ ಇದ್ದು ಬಂದ್ರಿ ಅವರ ಎನರ್ಜಿಯನ್ನು ಪಡ್ಕೊಂಡ್ರಿ ಈಗ ನಿಮ್ಮ ಮೂರನೇ ಮನೇನು ಕ್ಲನ್ಸಿಂಗ್ ಆಯಿತು ಏಳನೇ ಮನೆಯೂ ಕ್ಲನ್ಸಿಂಗ್ ಆಯಿತು ಹನ್ನೊಂದನೇ ಮನೆಯೂ ಕ್ಲನ್ಸಿಂಗ್ ಈ ಮೂರೂ ರಾಶಿಗಳು ಕೂಡ ವಾಯುತತ್ವದ ರಾಶಿಗಳು ಕಾಮನೆಗಳನ್ನು ಪೂರೈಕೆ ಮಾಡುವಂಥ ರಾಶಿಗಳು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕಾಮನೆಗಳು ಪೂರೈಕೆ ಆಗ್ತವೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಯಾವ ರೀತಿಯಾದ ಕೆಲಸ ಮಾಡಿದಾರೆ ರೈತಾನೆ ಓಕೆನಾ ಸೊ ವೆರಿ ಇಂಟ್ರೆ ಈ ಜಾತಕ ಈ ಜ್ಯೋತಿಷನೇ ಹಾಗೆ ಸೊ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂತ ಹೇಳ್ತೇನೆ ಯಾಕಂದರೆ ಯಾವಾಗ ನಿಮಗೆ ಈ ಕೋರ್ ಲೆವೆಲ್ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಬಹಳ ಅದರಲ್ಲಿ ಬಹಳಷ್ಟು ಡೆಪ್ತಿಗೆ ಹೋಗ್ಯಾಗ ಅದನ್ನು ನೀವು ಸರ್ಚ್ ಮಾಡ್ತೀರಾ ನಿಮಗೆ ವಿಷಯ ಗೊತ್ತಾಗುತ್ತೆ ಆಗ ಇಂತಹ ಟೆಕ್ನಿಕೆಲ್ಲ ಎದ್ದು ಬರುತ್ತೆ ಆಗ ಆ ಟೆಕ್ನಿಕನ್ನು ಫಾಲೋ ಮಾಡಿದಾಗ ನನ್ನ ಲೆಕ್ಕದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಒಂದು ಲೈಫಲ್ಲಿ ಚೇಂಜಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾರಿಗೆಲ್ಲ ಇಚ್ಛೆಗಳು ಪೂರೈಕೆಯೇ ಆಗ್ತಾಯಿಲ್ಲ ಯಾವುದೇ ಕೆಲಸ ಮುಂದುವರಿತಾನೆ ಅಲ್ಲ ಮದುವೆ ಆಗಲಿಕ್ಕಿಲ್ಲ ಮಕ್ಕಳಾಗ್ತಾ ಇಲ್ಲ ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಟೆಕ್ನಿಕನ್ನು ಫಾಲೋ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕೆಲಸ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈತಾನೆ ಓಕೆನಾ ಬಟ್ ಒಂದೊಂದು ನೆನಪಿಟ್ಕೊಳ್ಳಿ ಮತ್ತು ಅದೊಂದು ಇರ್ತದಲ್ವ ನಾನು ಹುಲಿ ನಾನು ಹೆಬ್ಬುಲಿ ನಾನು ಕಾಗೆ ಹೊಡೆದಿದ್ದೇನೆ ನಾನು ಹುಲಿ ಹೊಡೆದಿದ್ದೇನೆ ನಾನು ಯಾರನ್ನು ಬಿಡುವುದಿಲ್ಲ ನಾನು ಯಾರಂತೂ ಗೊತ್ತಿಲ್ಲ ಇದೆಲ್ಲ ಕೆಲಸನೇ ಮಾಡೋದಿಲ್ಲ ಆಯಿತಾ ನೀವು ಏನು ಬೇಕಾದರೂ ಮಾಡಿ ಯಾಕಂದರೆ ಪ್ರಕೃತಿಯ ಮುಂದೆ ಆ ಪರಮಾತ್ಮನ ಮುಂದೆ ಇದು ಯಾವುದು ನಡೆಯಲ್ಲ ನಾವು ಅವನ ದೇನ್ ಅವ್ನು ನಮ್ಮನ್ನು ಇಲ್ಲಿಗೆ ಅವ್ನು ನಮಗೆ ಇರಲಿಕ್ಕೆ ಜಾಗ ಕೊಟ್ಟದ್ದು ಅದೆಲ್ಲ ಅವನಿಗೆ ಸಂಬಂಧಪಟ್ಟದ್ದು ದಯವಿಟ್ಟು ನೀವು ಅದನ್ನೊಂದು ಮಾತ್ರ ಮಾಡಲಿಕ್ಕೆ ಹೋಗ್ಬೇಡಿ ತೊಂದರೆ ತೊಂದರೆಗೇಟ್ ಆಗುತ್ತೆ ರೈಟಾ ಓಕೆನಾ ಅದು ಮನೆಯಲ್ಲಾದರೂ ಅಷ್ಟೇ ಅದು ಗಂಡ ಹೆಂಡತಿ ಜಗಳ ತಂದೆ ತಾಯಿ ಜೊತೆಗೆ ಜಗಳ ಮಕ್ಕಳ ಜೊತೆಗೆ ಜಗಳ ಇದೆಲ್ಲ ಮಾಡಿದರೆ ನಿಮಗೆ ಬರಲ್ಲ ಅದಂತೂ ಪಕ್ಕ ನೀವು ನಿಮ್ಮ ತನವನ್ನ ಕಳ್ಕೊಳ್ತೀರಾ ಅದೇನು ಎಂಜಾಯ್ ಅದು ಕಳ್ಕೊಳ್ತೀರಾ ನಿಮ್ಮಿಂದ ಆಗದ ವಿಚಾರ ಅದನ್ನೊಂದು ಪಕ್ಕದಲ್ಲಿ ಬಿಟ್ಟು ನಾನು ಹೇಳಿದೆ ಸಾಧಾರಣ ಮಟ್ಟಿನ ಒಂದು ಸಾಧಾರಣ ಟೆಕ್ನಿಕನ್ನು ನೀವು ಯೂಸ್ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಲೈಫಲ್ಲಿ ಗೆಲ್ತೀರಾ ನೀವು ಎಂಜಾಯ್ ಮಾಡ್ತೀರಾ ಯಾವ ರೀತಿ ನಾನು ಮಾಡ್ತೇನೆ ಸೊ ನೀವು ಮಾಡ್ತೀರಾ ನಾನು ಹೇಗೆ ಮಾಡ್ತಾ ಇದ್ದೇನೆ ಇದೇ ಫ ಪಾಲಿಸಿಯನ್ನು ಇಟ್ಕೊಂಡು ಮಾಡ್ತಾ ಇದ್ದೇನೆ ಬೇರೆ ಯಾವುದೇ ಪಾಲಿಸಿ ಇಲ್ಲ ಇದೇ ನನಗೆ ಗೊತ್ತಿದೆ ಏನು ಮಾಡಬೇಕು ಅಂತ ರೈಟ್ ತಾನೆ ಸೊ ಅದನ್ನು ಇಟ್ಕೊಂಡು ಹೋಗ್ತಾ ಇದ್ದೇನೆ ಲೈಫಲ್ಲಿ ಸಕ್ಸಸ್ಗಳಾಗಿದ್ದೇನೆ ಏನು ಸಮಸ್ಯೆ ಇಲ್ಲ ಎಂಜಾಯ್ ಮಾಡ್ತಾ ಇದ್ದೀನಿ ರೈಟಾ ಸೊ ನೀವು ಕೂಡ ನಿಮಗೆ ಬೇಕು ನೀವು ಅದನ್ನು ಮಾಡಿ ನೋಡಿ ಅಂತ ಹೇಳ್ತೇನೆ ಮತ್ತು ಅದನ್ನೆಲ್ಲ ದಾದಗಿರಿ ಮೋಸ ಮಾಡೋದು ತೊಂದರೆ ಕೊಡೋದು ಯಾರನ್ನು ಕೀಳಾಗಿ ನೋಡಿ ನೋಡುವುದು ಇದೆಲ್ಲ ಬೇಕಾಗಿಲ್ಲ ಯಾಕಂದರೆ ಎಲ್ಲರೂ ಸಮಾನರು ಎಲ್ಲರೂ ಕೂಡ ಒಂದೇ ರೀತಿ ಎಲ್ಲರೂ ಕೂಡ ಅವನ ದೇನೆ ಅಲ್ವಾ ಒಂದು ವೇಳೆ ಬೇರೆ ಆಗಿದ್ದರೆ ಅವನ ರಕ್ತ ಬೇರೆ ಇರ್ತದಲ್ವ ನಿಮ್ಮ ರಕ್ತ ಅವನ ರಕ್ತ ಬೇರೆ ಬೇರೆ ಇರ್ತಿತ್ತು ಓಕೆನಾ ಬೇರೆ ಬೇರೆ ಅಂದರೆ ಅವನಿಗೆ ಕಪ್ಪು ರಕ್ತ ಇರ್ತಿತ್ತು ನಿಮಗೆ ಕೆಂಪು ಇರ್ತಿತ್ತು ಅಥವಾ ನಿಮಗೆ ಕಪ್ಪು ಇರ್ತದೆ ರೀತಿ ಇಲ್ಲ ತಾನೆ ಎಲ್ಲ ಒಂದೇ ರೀತಿ ಉಂಟು ತಾನೆ ಅಲ್ವಾ ಪಂಚತತ್ವಗಳೇ ತಾನೇ ಕೆಲಸ ಮಾಡೋದು ಹಾಗಾದರೆ ಜಾದುಗಾರ ಯಾರು ಅವನೊಬ್ಬನೇ ಜಾದುಗಾರ ಸೊ ಅವನು ಅದನ್ನು ಇಟ್ಕೊಂಡು ಈ ಒಂದು ಟೆಕ್ನಿಕನ್ನು ಫಾಲೋ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಲೈಫಲ್ಲಿ ಗೆದ್ದೇ ಗೆಲ್ತೀರಾ ಇಲ್ಲಿ ಬಂದಿರೋದು ಯಾಕೆ ನಾವು ಎಂಜಾಯ್ ಮಾಡಲಿಕ್ಕೆ ಜಗಳ ಮಾಡಲಿಕ್ಕೆ ಅಂತೂ ಖಂಡಿತ ಅಲ್ಲ ಓಕೆನಾ ಜಗಳ ಮಾಡಲಿಕ್ಕೆ ಬಂದಿರು ನಾವು ಎಂಜಾಯ್ ಮಾಡಲಿಕ್ಕೆ ಬಂದಿರೋ ನಿಮ್ಗೆ ಗೊತ್ತಾ ನಾನೊಂದು ಸುಮಾರೊಂದು ಇಪ್ಪತ್ತೈದು ವರ್ಷಗಳ ಹಿಂದಿನ ಮಾತು ನಾನು ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಯಾವುದೋ ಕಾರಣಕ್ಕೂ ಜಗಳ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು ಜಗಳಾಯಿತು ಓಕೆನಾ ಆಗಬೇಕಾದ್ರೆ ಅಲ್ಲಿಯ ಓನ ಗುಜರಾತಲ್ಲಿರುವಂಥ ಗುಜರಾತಲ್ಲಿದ್ದಾಗ ಅಲ್ಲಿಯ ಓನರ್ ಏನು ಹೇಳಿದ್ರು ಗೊತ್ತಾ ಏಯ್ ನಾವಿಲ್ಲಿ ಬಂದಿರೋದು ವ್ಯಾಪಾರ ಮಾಡಲಿಕ್ಕೆ ಮಾರೇ ಜಗಳ ಮಾಡಲಿಕ್ಕೆಲ್ಲ ನಾವು ಜಗಳ ಮಾಡಬಾರ್ದು ಆಗ ತಲೆಗೆ ಹೋಯಿತು ನನಗೆ ಓಕೆನಾ ಕರೆಕ್ಟ್ ನಾವು ಯಾಕೆ ಬಂದಿರೋದು ವ್ಯಾಪಾರ ಮಾಡಲಿಕ್ಕೆ ಹಾಗಾದ್ರೆ ಇಲ್ಲಿ ವ್ಯಾಪಾರ ಆ ಪ್ಲೇಸಲ್ಲಿ ವ್ಯಾಪಾರ ಮಾಡಿ ಜಗಳ ಅಲ್ಲ ಅಲ್ಲಿಂದ ಟರ್ನ್ ಔಟ್ ಆಯಿತು ಅಲ್ಲಿಂದ ಮತ್ತೆ ನಾನು ಜಗಳ ಮಾಡಲಿಕ್ಕೆಲ್ಲ ಹೋಗಲಿಲ್ಲ ಯಾರು ಮಾಡಿದ್ರು ಕೂಡ ನಾವು ಅದರಲ್ಲಿ ಇಂಟ ಇಂಟರೆಕ್ಟ್ ಆಗೋದಾಗಲಿ ಅದರಲ್ಲಿ ನಾವು ಇಂಟರ್ಫಿಯರ್ ಆಗೋದಾಗಲಿ ಇಲ್ಲವೇ ಇಲ್ಲ ಏನು ಬೇಕು ಹೇಳಿಕೊಳ್ತಾರೆ ಕೆ ಹೊರಗಡೆಯಿಂದ ಏನು ಹೇಳ್ತಾರೆ ಜಗಳ ಮಾಡ್ಕೊಳ್ತಾರೆ ನಮಗೆ ಅದು ಅದರಲ್ಲಿ ಟಚ್ಚೇ ಇಲ್ಲ ಯಾವುದೇ ಕಾರಣ ರೈಟಾ ಸೊ ನಾವು ಒಂದು ನಮ್ಮ ಕ್ಲಿಯರ್ ಜಗಳದ ವಿಚಾರನೇ ಇಲ್ಲ ಇದು ವಿಷಯ ಅರ್ಥ ಮಾಡ್ಕೊಂಡೆ ತುಂಬ ಚೆನ್ನಾಗಿ ಅದಕ್ಕೇ ಹೇಳೋದು ಬದುಕು ಪಾಠ ಕಲಿಸಿದೆ ಅಂತ ನಮಗೆ ನಮ್ಮ ಬದುಕೇ ನಮಗೆ ಪಾಠ ಕಲಿಸಿದೆ ನಾವು ಯಾವ ರೀತಿ ಇರಬೇಕಂತ ಅದು ನಿಮಗೂ ಕಲಿಸ್ತದೆ ಈಗ ನಾನು ಹೇಳಿಕೊಟ್ಟ ಟೆಕ್ನಿಕನ್ನು ಫಾಲೋ ಮಾಡಿ ನೋಡಿ ಅಂತ ಹೇಳಿದ್ರೆ ಲೈಫಲ್ಲಿ ಒಂದಷ್ಟು ಒಳ್ಳೆ ಸಕ್ಸ

ಕಾಸರಗೋಡಿಂದ ಓಕೆ ಹಾ ಹೇಳಿ ಸರ್ ಯಾರ ಬಗ್ಗೆ ತಿಳ್ಕೋಬೇಕು ನನ್ನ ಬಗ್ಗೆ ನನಗೆ ಅದು ಹಾ ಹುಟ್ಟಿದ ರಾಯಿತು ಸುತ್ತ ಇಲ್ಲ ಏನು ಅಂತ ಅಷ್ಟೇ ಅದು ಇನ್ನು ಮೊನ್ನೆ ಕೂಡ ಕರೆ ಮಾಡಿದ್ರಲ್ವಾ ಇಲ್ಲ ಮಾಡಲಿಲ್ಲ ನಿಮ್ಮದವ್ರು ಯಾರೋ ಕರೆ ಅಂತ ಮಾಡಿದ್ದಾರೆ ಅಲ್ಲಿಂದ ಇದೇ ಸ್ವರ ಅಂತ ನನಗೆ ಹುಟ್ಟಿನಿಂದ ಸುಖ ಇಲ್ಲ ಅಂತ ಓಕೆನಾ ರೈಟಾ ಸೊ ಹುಟ್ಟಿನ ಸುಖ ಇಲ್ಲ ಸರ್ ನೀವು ನಿಮ್ಮ ಜಾತಕವನ್ನೊಮ್ಮೆ ನಾನು ಇರ್ತೀನಿ ಸರ್ ಪರ್ಸನಲ್ಲಾಗಿ ತಂದು ತೋರಿಸಿದೆ ಯಾಕಂದರೆ ರಾಹು ತುಂಬಾ ಎಫೆಕ್ಟ್ ಕೊಡ್ತಾ ಇದೆ ನಿಮ್ಮ ಜಾತಕದಲ್ಲಿ ಓಕೆನಾ ರಾಹುನಿಂದ ಬಹಳ ಸಮಸ್ಯೆ ಕ್ರಿಯೇಟ್ ಆಗಿದೆ ಅದಕ್ಕೆ ನಾಗದೋಷ ಅಂತ ಕರೀತಾರೆ ಅದು ವಿಪರೀತ ರೀತಿಯಲ್ಲಿ ಉಂಟು ನಿಮ್ಮ ಜಾತಕದಲ್ಲಿ ಅದಕ್ಕೆ ನಿಮ್ಮನ್ನು ಅದು ಪ್ರೊಸೀಡ್ ಆಗಲಿಕ್ಕೆ ಬಿಡ್ತಾ ಇಲ್ಲ ಅರ್ಥ ಆಯ್ತಾ ಯಾವ ಎಲ್ಲ ಕೆಲಸ ಕಾರ್ಯಗಳು ಡಿಲೇ ಆಗ್ತಾ ಇರ್ತದೆ ಯಾವುದೇ ಕಾರಣಕ್ಕೆ ಮುಂದುವರಲಿಕ್ಕೆ ಏನಿಲ್ಲ ರೆಸ್ಪೆಕ್ಟೇ ಇಲ್ಲ ಅಥವಾ ನಿಮಗೆ ಯಾರು ಕೂಡ ರೆಸ್ಪೆಕ್ಟೇ ಮಾಡಲ್ಲ ನಿಮ್ಮನ್ನು ಕೀಳಾಗಿ ಕಾಣ್ತಾರೆ ರೈಟ್ ತಾನೇ ಹೌದಾ ಸರ್ ಈಗ ಗೊತ್ತಾಯ್ತು ಏನು ಮಾಡಬೇಕು ಸೊ ನಾಗನ ಸೇವೆ ಮುಖ್ಯವಾಗಿ ಮಾಡಿಕೊಳ್ಳಿ ಆನಂತರ ಯಾವತ್ತಾದರೂ ಫ್ರೀ ಇದ್ದಾಗ ನಿಮ್ಮ ಜಾತಕ ಇದ್ದರೆ ಜಾತಕ ಅಥವಾ ನೀವಿದ್ದರೂ ಪರವಾಗಿಲ್ಲ ಜಾತಕ ಇಲ್ಲದಿದ್ದರೂ ಕೂಡ ಪರವಾಗಿಲ್ಲ ನೀವು ಬಂದು ನನ್ನನ್ನು ಮಂಗ್ಳೂರು ಮಂಗಳೂರು ಕಚೇರಿಯಲ್ಲಿ ಭೇಟಿ ಮಾಡಿ ಸರ್ ಆಗ ನಿಮಗೆ ಹೇಳಿಕೊಡ್ತೇನೆ ನೀವೇನು ಮಾಡಬೇಕಂತ ರೈಟಾ ಸತ್ಯ ಅವರೇ ಓಕೆನಾ ಎಸ್ ಒಳ್ಳೇದಾಗಲಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆ ಅಲ್ಲವಾ ಇಂಥದ್ದೆಲ್ಲ ಇರ್ತದೆ ಏನು ಮಾಡೋಕ್ಕಾಗಲ್ಲ ಹ್ಞೂ ಲೈಫಲ್ಲಿ ಸುಖನೇ ಪಟ್ಟಿಲ್ಲ ಅಲ್ವಾ ಸುಖ ಅಲ್ವಾ ಸುಖ ಕೊಡುವಂಥ ಪ್ಲಾನೆಟ್ಸ್ ಯಾವುದು ಶುಕ್ರ ಓಕೆನಾ ಶುಕ್ರ ಮತ್ತು ಚಂದ್ರ ಇಬ್ಬರು ಸುಖಕಾರಕ್ಕೆ ಪ್ಲಾನೆಟ್ಸ್ ಇಬ್ಬರು ಕೂಡ ಓಕೆನಾ ಆ ಎರಡು ಪ್ಲಾನೆಟ್ಸನ್ನು ಡೆಸ್ಟ್ರಾಯ್ ಮಾಡೋದು ಯಾರು ರೈಟ್ ಅಲ್ಲಿ ಡೆಸ್ಟ್ರಾಯ್ ಮಾಡಲಿಕ್ಕೆ ತುಂಬ ಪ್ಲಾನೆಟ್ಸ್ ಉಂಟು ಅದರಲ್ಲಿ ಓಕೆನಾ ಒಂದು ಪ್ಲಾನೆಟ್ಸ್ ಅಂತ ಖಂಡಿತ ಅಲ್ಲ ಅದರಲ್ಲೂ ಕೂಡ ಎಣಿಸ್ಕೊಳ್ಳಿ ಯಾರೆಲ್ಲ ಈ ರೀತಿಯಾದ ಪ್ರಶ್ನೆ ಮಾಡಿದ್ರು ಸರ್ ನಾನು ಸುಖನೇ ಅನುಭವಿಸಿಲ್ಲ ಸರ್ ಲೈಫಲ್ಲಿ ಅಥವಾ ರಾಹು ಕೆಟ್ಟೋಗಿರ್ತಾನೆ ಟೋಟಲಿ ಅಲ್ವಾ ರಾಹು ಮತ್ತು ಕೇತುವಿನಿಂದ ಭಾಳ ಸಮಸ್ಯೆಗಳನ್ನು ಎದುರಿಸ್ಕೊಂಡು ಬಂದಿರುತ್ತೆ ಅದಕ್ಕೋಸ್ಕರ ಅವ್ರಿಗೆ ಏನಾಗುತ್ತೆ ಲೈಫಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅವರನ್ನು ಯಾರು ಕ್ಯಾರೆ ಮಾಡೋಲ್ಲ ಅವ್ರಿಗೆ ಮರ್ಯಾದೆನೇ ಇಲ್ಲ ಅಂಥ ಪರಿಸ್ಥಿತಿ ಕ್ರಿಯೇಟ್ ಆಗ ಆಗ ರಾಹುವನ್ನು ಚೆನ್ನಾಗಿ ಇಟ್ಕೊಳ್ಬೇಕಾದಂತಹ ಅನಿವಾರ್ಯತೆ ತುಂಬ ಇರ್ತದೆ ಇನ್ನೊಂದು ವಿಚಾರ ಏನಂದರೆ ಏನು ಇವತ್ತು ಕಷ್ಟಪಡ್ತಾ ಇದ್ದರೆ ನೀವಾಗಲಿ ನಾನಾಗಲಿ ಏನು ಕಷ್ಟ ಅದೆಲ್ಲ ಹಿಂದಿನ ಜನ್ಮದೊಂದು ಕರ್ಮದ ಫಲನೇ ಆಗಿರ್ತದೆ ಬೇರೇನೂ ಆಗಿರುವುದಿಲ್ಲ ಓಕೆ ಯಾಕಂದರೆ ನಮ್ಮ ಲೆಕ್ಕಾಚಾರ ನಮಗೆ ಅವರ ಲೆಕ್ಕಾಚಾರ ಅವ್ರಿಗೆ ಅವ್ರು ಅನುಭವಿಸ್ತಾರೆ ನಾವು ಅನುಭವಿಸ್ತೇವೆ ಒಂದು ಒಂದು ಒಂದೊಂದು ಒಂದಂತೂ ನೆನಪಿಟ್ಕೊಳ್ಬೇಕು ಯಾವತ್ತಿದ್ರು ಕೂಡ ಯಾರೆಲ್ಲ ಈ ಮೂಮೆಂಟಲ್ಲಿ ಕಷ್ಟ ಇಷ್ಟಪಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ ಹಾಗಾದರೆ ಅವರಿಗೆ ಹಿಂದಿನ ಜನ್ಮದ ಅದು ಯಾವುದೋ ಕರ್ಮ ಕ್ಲೆನ್ಸಿಂಗ್ ಆಗ್ತಾ ಉಂಟು ಅಂತ ಅರ್ಥ ಹಿಂದಿನ ಜನ್ಮದಲ್ಲಿ ಇದೇನೋ ಮಾಡಿ ಬಂದಿದ್ದಾರೆ ಅದೇನೋ ತೊಂದರೆ ಕೊಟ್ಟಿದ್ದಾರೆ ಅದೇನೋ ಸಮಸ್ಯೆ ಕ್ರಿಯೇಟ್ ಮಾಡಿದ್ದಾರೆ ಅದರಿಂದ ಅದರಿಂದ ಈಗ ಕ್ಲೆನ್ಸಿಂಗ್ ಆಗ್ತಾ ಉಂಟು ಕ್ಲೆನ್ಸಿಂಗ್ ಆಗ್ತಾ ಕ್ಲೆನ್ಸಿಂಗ್ ಆಗ್ತಾ ಉಂಟು ಹಾಗಾದರೆ ಇಂದಲ್ಲ ನಾಳೆ ದಶಾಭಕ್ತಿ ಚೇಂಜ್ ಆಗುವಾಗ ಲೈಫು ಟೋಟಲಿ ಟರ್ನ್ ಔಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಚೆನ್ನಾಗಿ ಅದಕ್ಕೋಸ್ಕರ ಇವತ್ತು ಯಾರು ಕಷ್ಟಪಡ್ತಾ ಇದ್ದೀರ ಸೊ ನೀವು ಚಿಂತೆ ಮಾಡಬೇಕಂತ ಆಗತ್ತೆ ಅಲ್ಲ ನಾಳೆ ನಿಮಗೆ ಏನಾದರೂ ಭಾಗ್ಯೋದಯ ಆಗ್ಬೋದು ನಾಳೆ ನಿಮ್ಮ ದಶಾಭುಕ್ತಿ ಚೇಂಜ್ ಆದಾಗ ಆ ಕಷ್ಟಗಳು ಹೋಗಿ ಇಷ್ಟಗಳು ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂದೆ ಓಕೆನಾ ರೈಟಾ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿ ಹಾಗಾದ್ರೆ ರಾಹು ಮಹಾರಾಜನ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಒಂದಷ್ಟು ರೆಮಿಡೀಸನ್ನು ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಸೊ ಇದನ್ನು ನೀವು ಮಾಡಿಕೊಂಡಾಗ ನನ್ನ ಲೆಕ್ಕದಲ್ಲಿ ಜೀವನದಲ್ಲಿ ಗೆಲ್ತೀರಾ ತುಂಬ ಚೆನ್ನಾಗಿರ್ತೀರ ಹಂಡ್ರೆಡ್ ಪರ್ಸೆಂಟ್ ಅಕ್ಯೂರೇಟ್ ಆದಂಥ ರಿಸಲ್ಟನ್ನು ನೀವು ಪಡ್ಕೊಳ್ಳಿಕ್ಕೆ ಶುರು ಮಾಡ್ತೀರಾ ತುಂಬ ಚೆನ್ನಾಗಿ ಓಕೆನಾ ಇನ್ನೊಂದು ಸಣ್ಣ ಟೆಕ್ನಿಕ್ ಕೊಡ್ತೀನಿ ಅರ್ಥ ಮಾಡ್ಕೊಳ್ಳಿ ಈ ಮೊಬೈಲ್ ಅಂತ ಏನು ಮೊಬೈಲ್ ಓಕೆನಾ ಇದು ಮೊಬೈಲ್ ಈ ಮೊಬೈಲ್ ರಿಲೇಟೆಡ್ ಟು ಬುಧ ಮತ್ತು ರಾಹು ರೈಟಾ ಬುಧ ಮತ್ತು ರಾಹುಗೆ ಸಮತ್ತು ಮೊಬೈಲನ್ನು ಬಹಳ ಚೆನ್ನಾಗಿಟ್ಕೊಳ್ಳಿ ಆನಂತರ ಅದರ ಸ್ಕ್ರೀನ್ ಏನಾದರೂ ಹೋದರೆ ಅದನ್ನು ಕೂಡಲೇ ಚೇಂಜ್ ಮಾಡಿ ಆ ಮೊಬೈಲ್ನಲ್ಲಿ ಯಾವುದೇ ಕಾರಣಕ್ಕೂ ಅಲ್ಲಿ ದೇವರ ಫೋಟೋಗಳನ್ನು ಇಟ್ಕೊಳ್ಬೇಡಿ ಆನಂತರ ಅಲ್ಲಿ ಬೇಕಾಗಿ ಯಾವುದೇ ಕಲರ್ಗಳನ್ನು ಹಾಕೊಳ್ಳಿ ಪರವಾಗಿಲ್ಲ ದೇವರ ಫೋಟೋ ಬೇಕಾಗಿಲ್ಲ ಗುರುವಿನ ಫೋಟೋ ದೇವರ ಫೋಟೋ ಇಟ್ಕೊಳ್ಳೋದು ಒಳ್ಳೆಯ ಲಕ್ಷಣ ಅಲ್ಲ ಇದರ ಡಿಸ್ಪ್ಲೇಯಲ್ಲಿ ಇದೊಂದು ಅರ್ಥ ಮಾಡ್ಕೊಳ್ಳಿ ಆನಂತರ ನಿಮ್ಮ ವಾಟ್ಸಪ್ ಡೀಪ್ ಇದೆಯಲ್ಲ ಆ ಡಿಪಿಯಲ್ಲಿ ಕೂಡ ಅಷ್ಟೇ ದೇವರ ಫೋಟೋಗಳು ಬರದ ಹಾಗೆ ನೋಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಸಾಧ್ಯ ಆದರೆ ನಿಮ್ಮ ಫ್ಯಾಮಿಲಿ ಫೋಟೋ ಹಾಕ್ಕೊಳ್ಳಿ ಅದು ಚೆನ್ನಾಗಿ ವರ್ಕ್ ಆಗುತ್ತೆ ಪರವಾಗಿಲ್ಲ ಡಿಪಿಯಲ್ಲಿ ಕೂಡ ಚ ಫ್ಯಾಮಿಲಿ ಫೋಟೋ ಹಾಕ್ಕೊಳ್ಳಿ ಅದು ಪರವಾಗಿಲ್ಲ ಚೆನ್ನಾಗಿ ವರ್ಕ್ ಆಗುತ್ತೆ ದೇವರ ಫೋಟೋಗಳಲ್ಲಿ ಹಾಕೊಂಡಾಗೆ ರಾಹು ಮತ್ತು ಗುರುವಿನ ಕಾಂಬಿನೇಷನ್ ಆಗುತ್ತೆ ಆಗ ಕೆಲವೊಂದು ಬಾರಿ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆಂತೂ ಬರುತ್ತೆ ಆನಂತರ ಇದನ್ನು ಯೂಸ್ ಮಾಡಬೇಕಾದ್ರೆ ಈ ಮೊಬೈಲನ್ನು ನೀವು ಯೂಸ್ ಮಾಡಿ ಬಹಳ ಜಾಗೃತರಾಗಿ ಯೂಸ್ ಮಾಡಬೇಕಾಗುತ್ತೆ ಇದನ್ನು ಯೂಸ್ ಮಾಡಬೇಕಾದ ವಿಶೇಷ ರೀತಿಯಲ್ಲಿ ಮೊತ್ತ ಮೊದಲನೇದಾಗಿ ಯಾರದೇ ಕರೆ ಬಂದು ಕೂಡ ಬಹಳ ರೆಸ್ಪೆಕ್ಟ್ ಮಾತಾಡಬೇಕಾ ಹಲೋ ಸರ್ ನಮಸ್ತೆ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು ಹಲೋ ಸರ್ ನಮಸ್ತೆ ಅದು ಮೇಡಮ್ ಇದ್ದಾರೆ ಹಲೋ ನಮಸ್ತೆ ಅಲೋ ಯಾವಾಗ ನೀವು ನಮಸ್ತೆ ಅಂತ ಯೂಸ್ ಮಾಡ್ತೀರಾ ನಮಸ್ತೆ ಶಬ್ದವನ್ನು ಯೂಸ್ ಮಾಡ್ತೀರಾ ನಿಮ್ಮ ಜಾತಕದ ಬುಧ ಮಹಾರಾಜ ಏನಿರ್ತಾನೆ ಬುಧ ಅಂದ್ರೆ ಆತ ಬಿಸ್ನೆಸ್ ಆತ ಬುದ್ಧಿ ಓಕೆ ಅದು ಜಾಗೃತರಾಗಿ ಬಿಡುತ್ತೆ ಕೂಡಲೇ ಜಾಗೃತರಾಗುತ್ತೆ ಅದು ಜಾಗೃತರಾದಾಗ ಏನಾಗುತ್ತೆ ನಿಮ್ಮ ಬುಧ ಒಬ್ಬ ಚೆನ್ನಾಗಿದ್ರೆ ನಿಮಗೆ ಆರೋಗ್ಯದ ಸಮಸ್ಯೆ ಏನು ಬರ್ತಾ ಉಂಟು ಕಮ್ಯುನಿಕೇಷನ್ ಏನು ಪ್ರಾಬ್ಲಮ್ ಬರ್ತಾ ಉಂಟು ಬಿಸಿನೆಸ್ ಏನು ಸಮಸ್ಯೆ ಆಗ್ತಾ ಉಂಟು ಲೆಕ್ಕಾಚಾರ ಎಲ್ಲಿ ತೊಂದರೆ ಕೊಡ್ತಾ ಉಂಟು ನರಕೆಳಗೆ ಸಂಬಂಧಪಟ್ಟ ದೋಷ ಎಲ್ಲಿ ಬರ್ತಾ ಉಂಟು ಎಲ್ಲ ನಿವಾರಣೆ ಆಗಲಿ ಸ್ಟಾರ್ಟ್ ಆಗ್ತದೆ ಓಕೆನಾ ಸೊ ಏನು ಮಾಡಬೇಕು ನೀವು ಕಾಲ್ ಬಂದ ತಕ್ಷಣ ಸರ್ ನಮಸ್ತೆ ಯಾರು ಇರಲಿ ಬೇಕಾದ್ರೆ ಓಕೆನಾ ಈಗ ಅದರಲ್ಲಿ ಫ್ರಾಡ್ ಕಾಲ್ ಬರ್ತಾಯಿದೆ ಅವ್ರದ್ದು ಮಾತಾಡುವಾಗಿಲ್ಲ ಫ್ರಾಡ್ ಕಾಲ್ ಬರೆದು ಹೇಗೆ ಗೊತ್ತಾಗುತ್ತೆ ನಿಮಗೆ ಅಲ್ಲಿ ನೀವು ಟ್ರೂ ಕಾಲರ್ ಹಾಕ್ಕೊಂಡಿದ್ರೆ ಜಂಕ್ ಕಾಲ್ ಅಂತ ಜಂಕ್ ಕಾಲರ್ ಅಂತ ಬಂದಿರ್ತದೆ ಜಂಕ್ ಅಂತ ಬಂದಿರ್ತದೆ ರೆಡ್ ಕಲರ್ ದಯವಿಟ್ಟು ಅದನ್ನು ಕಟ್ ಮಾಡಿ ಕೂಡಲೇ ಕಟ್ ಮಾಡಿ ಅದನ್ನು ಬ್ಲಾಕ್ ಮಾಡಿ ಓಕೆನಾ ಅಂತ ಕಾಲನ್ನು ಎತ್ಲಿಕ್ಕೇ ಹೋಗಬೇಡಿ ಮತ್ತು ಕೆಲವರು ಆ್ಯಪ್ ಆ್ಯಪ್ ಇರ್ತದೆ ಮೋಸ ಮಾಡುವಂಥದ್ದು ಆ ಲೋನ್ ಕೊಡ್ತೇವೆ ನೀವು ಇಷ್ಟು ಕೊಟ್ಟು ಅದು ಆಗುತ್ತೆ ಇದೆ ದಯವಿಟ್ಟು ಯಾವುದೇ ರೀತಿ ಆ್ಯಪನ್ನು ಇದರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೇಡಿ ಓಕೆನಾ ಆ ಒಂದು ವೇಳೆ ಡೌನ್ಲೋಡ್ ಮಾಡಿ ನೀವೇನಾದರೂ ಆಸ್ ಕೊಡ್ತಾ ಹೋದರೆ ಏನಾಗುತ್ತೆ ಅವರು ನಿಮ್ಮ ಇಡೀ ಮೊಬೈಲ್ ನ್ನೇ ಹ್ಯಾಕ್ ಮಾಡಿರ್ತಾರೆ ಅಂಥ ಪರಿಸ್ಥಿತಿ ಇರ್ತದೆ ಕೆಲವೊಂದು ಬಾರಿ ಕೆಲವೊಂಥ ಆ್ಯಪ್ ಇರ್ತದೆ ಅದನ್ನು ಅದನ್ನು ನೀವು ಕ್ಲಿಕ್ ಮಾಡಿದ ತಕ್ಷಣವೇ ನಿಮ್ಮ ಫೋನ್ ಹ್ಯಾಕ್ ಆಗುತ್ತೆ ಅವರು ಹ್ಯಾಕ್ ಮಾಡ್ತಾರೆ ನಿಮ್ಮ ಇದೆಲ್ಲ ಡೀಟೇಲನ್ನು ಅವ್ರು ಪಡ್ಕೊಳ್ತಾರೆ ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರ ಅಂತ ಹೇಳ್ತೇನೆ ಯಾಕಂದರೆ ಸಂದರ್ಭ ಹಾಗೆ ಉಂಟು ಸಮಯ ಹಾಗೆ ಉಂಟು ಏನೂ ಮಾಡೋ ಹಾಗಿಲ್ಲ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ಇದು ಒಂದೇ ವಿಚಾರ ಎರಡನೇ ವಿಚಾರ ಯಾರದೇ ನಿಮ್ಮ ನಿಮ್ಮ ಸಂಬಂಧದಲ್ಲಿ ಅಕ್ಕಪಕ್ಕ ಯಾರೇ ಇದ್ದರೂ ಪರಿಚಯ ಕಾಲ್ ಬಂದು ದಯವಿಟ್ಟು ಮೊತ್ತ ಮೊದಲನೇದಾಗಿ ಸರ್ ನಮಸ್ತೆ ಹೇಗಿದ್ದೀರಾ ಓಕೆ ಆ ವಿಷಯ ಏನು ಹೇಳಿ ಓಕೆ ಅವರು ವಿಷಯ ಹೇಳ್ತಾರೆ ಮಾತಾಡ್ತೀರಾ ಮಾತಾಡ್ತೀರಾ ಕೊನೆಗೆ ಸರ್ ಧನ್ಯವಾದಗಳು ಓಕೆನಾ ಸರ್ ಧನ್ಯವಾದಗಳು ಓಕೆ ಅಲ್ಲಿಗೆ ನಮಸ್ತೆ ಧನ್ಯವಾದ ನಮಸ್ತೆ ಧನ್ಯವಾದ ಯಾರ ಎದುರಿಗೆ ಸಿಕ್ಕಿದ್ರು ನಮಸ್ತೆ ಮಾತಾಡಿ ಅವ್ರು ಮಾತಾಡಿದ ಅವ್ರು ಕೆಲಸ ಮಾಡಿ ಕೊಟ್ಟ ನಂತರ ಧನ್ಯವಾದಗಳು ಸರ್ ಯಾವಾಗ ಈ ಎರಡು ವರ್ಡ್ಸನ್ನು ನೀವು ಕಂಪಲ್ಸರಿಗೆ ಫಾಲೋ ಮಾಡ್ತೀರಾ ನಗುಮುಖದಿಂದ ದೇವರನಿಗೆ ಹೇಳ್ತೇನೆ ನಿಮ್ಮ ಜಾತಕ ತನ್ನಿಂದಲೇ ಸರಿಯಾಗಲಿ ಸ್ಟಾರ್ಟ್ ಆಗಿದೆ ಬುಧ ಮಹಾರಾಜ ಆಟೋಮೆಟಿಕ್ಲಿ ಕೆಲಸ ಮಾಡ್ತಾನೆ ರಾಹು ಮಹಾರಾಜ ತನ್ನ ತನ್ನ ಒಂದು ಬಲವನ್ನು ಹೆಚ್ಚಿಸಿಕೊಳ್ತಾನೆ ಪಾಸಿಟಿವಿಟಿಯಲ್ಲಿ ಯಾಕಂದರೆ ಬುಧ ಚೆನ್ನಾಗಿದ್ರೇ ರಾಹು ಚೆನ್ನಾಗಿದೆ ಬುಧ ಚೆನ್ನಾಗಿಲ್ಲದೆ ರಾಹುಲ್ ಚೆನ್ನಾಗಿ ಇರಲ್ಲ ಅಂತ ಒಂದು ಪರಿಸ್ಥಿತಿ ರೈಟ್ ತಾನೆ ಆನಂತರ ಈ ಮೊಬೈಲ್ ತುಂಬ ಹಳೆಯದಾಗಿದ್ರೆ ದಯವಿಟ್ಟು ಚೇಂಜ್ ಮಾಡಿ ಅಂತ ಹೇಳ್ತೇನೆ ಹಳೆಯ ಮೊಬೈಲ್ ಇಟ್ಕೊಳ್ಳಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ ಆನಂತರ ಡಿಸ್ಪ್ಲೇ ಏನಾದರೂ ಹೋಗಿದೆ ಅಲ್ಲಿ ಕಿಚು ಕಿಚ್ ಬಿಟ್ಟೆ ದಯವಿಟ್ಟು ಅದನ್ನೆಲ್ಲ ಚೇಂಜ್ ಮಾಡಿಕೊಡಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಒಟ್ಟಾರೆ ಈ ಒಂದು ಡಿವೈಸನ್ನು ಈಗಿನ ಮಟ್ಟದಲ್ಲಿ ಬಹಳ ಮೇಂಟೈನ್ ಮಾಡಿ ಇಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಎಂದು ಕಂಡಿದ್ದವನು ಬಳೆ ಅದು ಕಡಿಮೆ ಕ್ರಯ ಹೆಚ್ಚು ಕ್ರಯ ನೋ ಡೌಟ್ ಏನೇ ಬೇಕಾದರೂ ಇಲ್ಲಿ ಪರವಾಗಿಲ್ಲ ಬಟ್ ಅದನ್ನು ಅಷ್ಟೇ ಮೇಂಟೈನ್ ಮಾಡಿ ಇಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತ ಕಂಡಿದ್ದು ಮಾತಾಡೋಣ ಓಕೆ ನಾ ಗೊತ್ತಾಯ್ತು ಒಂದು ಇಟ್ಕೊಳ್ತೀನಪ್ಪ ಕರೆ ಎಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಸರ್ ನಮಸ್ತೆ ನಮಸ್ತೆ ಗುರುಜಿ ಯಾರು ಮಾತಾಡ್ತಿದ್ದೀರಿ ಸರ್ ಎಲ್ಲಿಂದ ಇದು ರಾಜೇಶ್ ಅಂತ ಮಂಗಳೂರಿಂದ ಮಾತಾಡೋದು ಓಕೆ ಯಾರ ಬಗ್ಗೆ ತಿಳ್ಕೊಬೇಕು ನಮ್ಮ ಬಗ್ಗೆ ಸರ್ ಓಕೆ ನಿಮ್ಮ ಹುಟ್ಟಿದ ದಿನಾಂಕ ಇದೆ ಹೇಳಿ ಟ್ವೆಂಟಿ ತರ್ಡ್ ಮಾರ್ಚ್ ಓಕೆ ನೈನ್ಟೀನ್ ಸೆವೆಂಟಿ ಏಯ್ಟ್ ಓಕೆ ಸಮಯ ಲೆವೆನ್ ಫಿಫ್ಟಿ ಲೆವೆನ್ ಫಿಫ್ಟಿ ಫೈವ್ ಪಿ ಎಮ್ ನೈಟ್ ಓಕೆ ಹುಟ್ಟಿದ್ದೆಲ್ಲಿ ಓಕೆ ಜಾತಕ ಬಂದು ನಿಮ್ದು ಉತ್ತರ ನಕ್ಷತ್ರ ಸಿಂಹರಾಶಿ ರೈಟಾ ಉತ್ತರ ಸಿಂಹ ಸಿಂಹರಾಶಿ ವೃಷಿ ಲಗ್ನ ಏನ್ ತಿಳ್ಕೊಳ್ಬೇಕು ಸರ್ ಹೇಳಿಬಿಡಿ ಜಾಸ್ತಿ ಬಿಪಿಯಿಂದ ಬಿಪಿ ಇದೆ ನಮ್ಗೆ ಅದೇ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಆಗ್ತಾ ಜಗಳ ಗಂಡ ಜಗಳ ಸ್ವಲ್ಪ ಮತ್ತು ಅನ್ಯನ್ಯವಾಗಿದ್ದೆ ತೊಂದರೆ ಇಲ್ಲ ಅದೇ ಒಂದು ಜಗಳ ಆಗ್ತಾ ಇರ್ತದೆ ಜಗಳ ಆಗದ ಮನೆ ಇದೆಯಾ ಸರ್ ಯಾವ್ದಾದ್ರು ಇಲ್ಲ ತಾನೆ ಓಕೆನಾಳ್ತೀನಿ ಸರ್ ಕೇಳಿಸ್ಕೊಳ್ಳಿ ರಾಜೇಶ್ ಅಂತಲೂ ಹೆಸರು ಹೇಳಿದ್ದು ಓಕೆ ಪರವಾಗಿಲ್ಲ ರಾಜೇಶ್ ಅನ್ನುವ ಹೆಸರಿಗೆ ಇಲ್ಲೇನಾಗುತ್ತೆ ಅಂದರೆ ಇಲ್ಲಿ ಕೆಲಸ ಮಾಡುವಂತ ಪ್ಲಾನೆಟ್ಸ್ ಏನುಂಟು ಎನ್ನುವ ಹೆಸರಿಗೆ ಯಾವ ಪ್ಲಾನೆಟ್ಸ್ ಬರಬೇಕು ಆ ಪ್ಲಾನೆಟ್ಸ್ ರಾಹು ಮತ್ತು ಶನಿಯ ಮಧ್ಯದಲ್ಲಿ ಉಂಟು ಸರ್ ಓಕೆನಾ ಅದು ಅಷ್ಟು ಸುಲಭ ಅಲ್ಲ ಅಂತ ಉಂಟು ಅದರಲ್ಲಿ ಇನ್ನೂ ಒಂದು ವಿಚಾರ ಏನುಂಟು ಅಂದರೆ ಈ ಶನಿ ಮಹಾರಾಜ ಕುಜನಿಗೆ ಹತ್ತಿರದಲ್ಲಿರುವಾಗ ಕೋಪ ಯಾರಿಗೆ ಬರುದು ನಿಮ್ಗೇನೆ ಬರುತ್ತೆ ಸರ್ ಯಾರು ಕಂಟ್ರೋಲ್ ಈಗ ನೀವೇ ಕಂಟ್ರೋಲ್ ಆಗ್ಬೇಕು ರೈಟಾ ಹೌದೌದು ತೋ ಅಲ್ಲಿ ಸಮಸ್ಯೆ ಮೂಲ ನೀವೇ ತಾನೆ ಸೊ ನೀವು ಸರಿಯಾಗಿ ಎಲ್ಲ ಸರಿಯಾಗುತ್ತೆ ಓಕೆನಾ ಸಣ್ಣ ರೆಮಿಡಿಸ್ ಹೇಳ್ಕೊಡ್ತೇವೆ ನೋಡಿ ಇದು ನೋಡಿ ಈ ಜಾತಕ ಬಂದು ವೃಷ್ಟಿಕ ಲಗ್ನ ಜಾತಕ ಓಕೆನಾ ಈ ಜಾತಕಕ್ಕೆ ಪ್ರಾಬ್ಲಮ್ ಏನು ಈ ಜಾತಕಕ್ಕೆ ಪ್ರಾಬ್ಲಮ್ ಇರುವುದೇ ಮದುವೆ ಜೀವನ ಪ್ರಾಬ್ಲಮೆಟಿಕ್ ಆಗಿರ್ತದೆ ಆನಂತರ ಭೂಮಿ ವಿಚಾರ ಪ್ರಾಬ್ಲಮೆಟಿಕ್ ಆಗಿರ್ತದೆ ಸರ್ ಅರ್ಥ ಆಯ್ತಾ ಇದು ಎರಡು ವಿಚಾರದಲ್ಲಿ ಸಮಸ್ಯೆಯನ್ನು ಅನುಭವಿಸಲೇಬೇಕು ಅಂತೊಂಡು ಈ ಜಾತಕ ಬಹಳ ಸ್ಟೇಬಲ್ ಆಗುದು ಐವತ್ತರ ನಂತರ ಐವತ್ತು ಬರಬೇಕು ನಿಮಗೆ ಆ ನಂತರ ಈ ಜಾತಕ ಸ್ಟೇಬಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೆ ವೇರಿಯೇಷನ್ ಅಂತೂ ಖಂಡಿತ ನಿಮ್ಮ ಪಾಲಿಗೆ ಇದ್ದೇ ಇರ್ತದೆ ಸಣ್ಣ ರೆಮಿಡಿ ಹೇಳ್ಕೊಡ್ತೇನೆ ಇಷ್ಟೇ ಮಾಡಿ ತಗೋರ್ ಬೆಳೆಯಿಂದ ಪ್ರತಿದಿನ ನಿವಾಸಿ ತೆಗಲಿಕ್ಕೆ ಪ್ರಯತ್ನ ಮಾಡಿ ಸರ್ ಒಂದು ಒಂದೊಳ್ಳೆ ರಿಸಲ್ಟ್ನ ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯ ರೈಟಾ ಹೌದು ಸರ್ ತೊಗರ್ಬೇಳೆಯನ್ನ ನಲ್ವತ್ತೆಂಟು ದಿನ ಕಾಲ ದಿನಗಳ ಕಾಲ ನಿವಾರಿಸ್ ಅದನ್ನ ಹರಿಯುವ ನೀರಲ್ಲಿ ಬಿಡ್ತಾ ಬನ್ನಿ ದೂರ ಬಿಸಾಡಿ ಪರವಾಗಿಲ್ಲ ತುಂಬಾ ಒಳ್ಳೆ ರಿಸಲ್ಟ್ ಅನ್ನ ರಾಜೇಶ್ ಅವ್ರು ಪಡ್ಕೊಳ್ತಾರೆ ಒಳ್ಳೇದಾಗ್ಲಿ ಸರ್ ರೈಟ್ ನಿಮ್ಮ ಮಕ್ಕಳು ಚೆನ್ನಾಗಿರ್ತಾರೆ ಸರ್ ನೀವು ಡೋಂಟ್ ವರಿ ಮಕ್ಕಳಿಂದ ಒಳ್ಳೆದಾಗುತ್ತೆ ನಿಮ್ಗೆ ಓಕೆ ಒಳ್ಳೇದಾಗಲಿ ಸರ್ ಹೋಗಿ ಬನ್ನಿ ಕರೆ ಮಾಡಿದಕ್ಕೆ ತುಂಬ ತುಂಬ ಧನ್ಯವಾದಗಳು ಅಲ್ವಾ ಕೆಲವೊಮ್ಮೆ ಏನಾಗುತ್ತೆ ನಮ್ಮಲ್ಲೇ ಕಂಜೋರ್ ಇದ್ದುಕೊಂಡು ನಾವೇ ಅದನ್ನು ಎಕ್ಸ್ಪೋ ಅಲ್ವಾ ಚುಪ್ಪಾ ಚುಪಾಡಿದ್ರೆ ಏನು ಪ್ರಯೋಜನ ಅಂತ ಬರೀ ಓಕೆ ಆ ರಾಹು ಮಹಾರಾಜನ ಬಗ್ಗೆ ಭಾಳಷ್ಟು ವಿಚಾರಗಳು ಹೇಳಿಕೊಟ್ಟಿದ್ದೇನೆ ಭಾಳಷ್ಟು ಹೇಳಿ ಹೇಳಿಕೊಟ್ಟಿದ್ದೇನೆ ಪ್ರಯತ್ನ ಅಂತೂ ಮಾಡಿದ್ದೇನೆ ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳಿದ್ರೆ ನಾವಿಲ್ಲಿ ಬಂದಿರೋದು ಎಂಜಾಯ್ ಮಾಡಲಿಕ್ಕೆ ಎಲ್ಲ ರೀತಿಯಲ್ಲಿ ಕೂಡ ಮಜಾ ಮಾಡಲಿಕ್ಕೆ ಎಂಜಾಯ್ ಮಾಡಲಿಕ್ಕೆ ಅಷ್ಟೇ ಖುಷಿ ಖುಷಿಯಿಂದ ಇರಬೇಕು ಅವನ ಆಶೀರ್ವಾದ ಯಾವಾಗಲೂ ನಮ್ಮ ನಾವು ಎಷ್ಟು ಎಂಜಾಯ್ ಮಾಡ್ತೀವಿ ಅವನ ಆಶೀರ್ವಾದ ಆಟೋಮೆಟಿಕ್ಲಿ ನಮ್ಮ ಮೇಲೆ ಬಂದೇ ಬಂದಿರ್ತದೆ ಇದ್ದೇ ಇರ್ತದೆ ಅವನು ಖುಷಿ ಪಡ್ತಾನೆ ನಮ್ಮನೇಲಿ ಕಳಿಸಿದ ಅವ್ ಖುಷಿ ಆ ಕ್ರಿಯೇಟರ್ ಖುಷಿ ಆ ಒಂದು ಜಾದುಗಾರನ ಅವನು ಖುಷಿ ಖುಷಿ ಪಟ್ಟರೆ ಸಾಕು ಲೈಫ್ ಕೂಡ ಬ್ಯಾಲೆನ್ಸ್ ಏಜ್ಗೆ ಬರಲಿಕ್ಕೆ ಸ್ಟಾರ್ಟ್ ಒಂದು ಇಟ್ಕೊಳ್ತೀನಪ್ಪ ಮತ್ತೆ ನಾಳೆ ಪ್ರೋಗ್ರಾಮ್ ಇರಲ್ಲ ನಾಳೆ ಕೂಡ ಪ್ರೋಗ್ರಾಮ್ ಇರಲ್ಲ ಓಕೆನಾ ಗೊತ್ತಾಯ್ತು ಈಗ ಈಗ ಸಮಯ ಮೀರ್ಕೊಂಡು ಏನು ಮಾಡಕ್ಕಾಗಲ್ಲ ಆರದೇ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮ ಮುಗಿಸ್ತಿದ್ದೇನೆ ವೀಕ್ಷಕರು ಏನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ಮುಂದಿನ ವಾರ ಸೋಮವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ಪೇಟಿ ಟ್ವೆಂಟಿ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಮ್ ನಮಸ್ತೆ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಶನಿವಾರ ಮತ್ತು ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಲೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್